ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ನಲ್ಲಿ ಇತಿಹಾಸ ಬೋಧಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳೇ ನಿಮ್ಮ ಸಿದ್ಧತೆ ಈಗಾಗಲೇ ಪ್ರಾರಂಭವಾಗಿದೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಅಂಥ ಪ್ರಶ್ನೆಗಳು ಸಂಭವಿ ಪ್ರಶ್ನೆಗಳ ಬಗ್ಗೆ ಇಲ್ಲಿ ಭಾಗಭಾಗವಾಗಿ ನಾನು ಇಲ್ಲಿ ಚರ್ಚೆ ಇದ್ದೀನಿ ಇಂದಿನ ಕ್ಲಾಸ್ನಲ್ಲಿ ಇಲ್ಲಿ ಭಾರತದ ಅರಸರ ಬಿರುದುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದನ್ನು ಸಾಮಾನ್ಯವಾಗಿ ಪ್ರಶ್ನೆ ಇದ್ದೇ ಇರ್ತದೆ ರಾಜರ ಬಿರುದುಗಳ ಬಗ್ಗೆ ಈ ಬಿರುದನ್ನು ಯಾರು ಹೊಂದಿದ್ದಾರೆ ಅಂತ ಹೇಳಿ ಕೇಳ್ತಾರೆ ನಿಮಗೆ ಅಥವಾ ರಾಜನ ಹೆಸರನ್ನು ಕೊಟ್ಟು ಅವನಿಗೆ ಇದ್ದಂಥ ಕೆಳ್ಕಂಡ ಬಿರುದು ಯಾವುದಿತ್ತಂಥೇಳಿ ಆಯ್ಕೆ ಮಾಡಬೇಕಾಗ್ತದೆ ನೀವು ಅದಕ್ಕೆ ಬಿರುದುಗಳ ಬಗ್ಗೆ ದ ಟೈಟಲ್ಸ್ ಆಫ್ ದ ರೂಲರ್ಸ್ ಆಫ್ ಇಂಡಿಯಾ ಭಾರತದ ಅರಸರ ಇಲ್ಲೇ ತೆಗೆದುಕೊಂಡಂಥ ಬಿರುದುಗಳು ಅದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಬೇಕು ಬಿರುದುಗಳನ್ನು ಅವರು ಯಾಕೆ ತೆಗೆದುಕೊಂಡರು ವಾಯ್ ದೇ ಟುಕ್ ದ ಟೈಟಲ್ಸ್ ವಾಟ್ ವಾಸ್ ದ ರೀಸನ್ ಫಾರ್ ಟೇಕಿಂಗ್ ಸಚ್ ಟೈಟಲ್ಸ್ ಅದು ಏನಾದರೂ ಅವರ ಒಂದು ಸಾಧನೆ ಆಗಿರ್ಬೋದು ಅಥವಾ ಗುರಿ ಆಗಿರ್ಬೋದು ಅಥವಾ ಉದ್ದೇಶವಾಗಿರ್ಬೋದು ಇಲ್ಲೇ ಬೇರೆ ಬೇರೆ ತಮ್ಮ ಸಾರ್ವಭೌಮತ್ವವನ್ನು ಘೋಷಣೆ ಮಾಡುವುದಾಗಿರ್ಬೋದು ಸೊ ಇಟ್ ವಾಸ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಇಟ್ ಮೇ ಬಿ ದರ್ ಆಬ್ಜೆಕ್ಟಿವ್ಸ್ ಇಟ್ ಮೇ ಬಿ ದೇರ್ ಆ್ಯಂಬಿಷನ್ ಇಟ್ ಮೇ ಬಿ ದೇರ್ ಅಚೀವ್ಮೆಂಟ್ ಇಟ್ ಮೇ ಬಿ ದೇರ್ ಸಾವರಿಂಟಿ ಟು ಡಿಕ್ಲೇರ್ ದಿಸ್ ಹಿಯರ್ ದ ಇಂಡಿಯನ್ ರೂಲರ್ಸ್ ಹ್ಯಾವ್ ಅಡಾಪ್ಟೆಡ್ ಮೆನಿ ಟೈಟಲ್ಸ್ ಆ್ಯಂಡ್ ವಿ ಹ್ಯಾವ್ ಗಾಟ್ ಹಿಯರ್ ಇನ್ ದ ಇನ್ಸ್ಕ್ರಿಪ್ಷನ್ಸ್ ಶಾಸನಗಳಲ್ಲಿ ಬರ್ತದೆ ನಾಣ್ಯಗಳ ಮೇಲೆ ಬರ್ತದೆ ಸಾಹಿತ್ಯದಲ್ಲಿ ಬರ್ತದೆ ವಿದೇಶಿ ಪ್ರವಾಸಿಗರು ತಮ್ಮ ದಾಖಲೆಯಲ್ಲಿ ಅವರ ಗಿರದನ್ನು ಬರೆದಿದ್ದಾರೆ ಹೀಗಾಗಿ ಸಾಕಷ್ಟು ನಮಗೆ ಅದರ ಮಾಹಿತಿಗಳು ನಮಗೆ ಸಿಕ್ಕಿವೆ ವಿ ಆರ್ ಏಬಲ್ ಟು ನೋ ದ ದರ್ ದ ಟೈಟಲ್ಸ್ ಆಫ್ ಅವರ್ ಇಂಡಿಯನ್ ರೂಲರ್ಸ್ ಅದಕ್ಕೆ ಕೆಲವು ಇಲ್ಲಿ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿರುವಂಥ ಅರಸರ ಬಿರುದುಗಳ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ ಬನ್ನಿ ವಿದ್ಯಾರ್ಥಿಗಳೇ ಹಾಗಾದರೆ ಅಲ್ಲಿ ಇರುವಂಥ ಪ್ರಶ್ನೆಗಳು ಯಾವು ತಿಳಿದುಕೊಳ್ಳೋಣ ದ ಗುಪ್ತ ಕಿಂಗ್ ಹೂ ಹ್ಯಾಡ್ ದ ಟೈಟಲ್ ಲಿಚ್ಚವಿ ದುಹಿತ್ರ ಗುಪ್ತರ ಅರಸನಲ್ಲಿ ಲಿಚ್ಛವಿ ದುಹಿತ್ರ ಅಂಥೇಳಿ ಬಿರುದು ಯಾರಿಗೆ ಇತ್ತು ಸೊ ಹೂ ವಾಸ್ ಹ್ಯಾವಿಂಗ್ ಅದರಲ್ಲಿ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಸ್ಕಂದಗುಪ್ತ ಕುಮ ಒಂದನೇ ಕುಮಾರಗುಪ್ತ ಯಾರಿಗೆ ಈ ಬಿರದಿತ್ತು ಸೊ ದ ಆನ್ಸರ್ ಟು ದಿಸ್ ಈಸ್ ಸಮುದ್ರಗುಪ್ತ ಸಮುದ್ರಗುಪ್ತ ಇಲ್ಲೇ ಲಿಚ್ಚವಿ ದುಹಿತ್ರ ಅಂಥೇಳಿ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಕೂಡ ನಮಗೆ ಇದು ಬರ್ತದೆ ದಿಸ್ ಇಸ್ ವಾಟ್ ಹಿಯರ್ ದೆನ್ ವಾಟ್ ಇಟ್ ಮೀನ್ಸ್ ಸೊ ಹಿಯರ್ ಇಟ್ ಮೀನ್ಸ್ ಯರ್ ದ್ಯಾಟ್ ಹಿ ವಾಸ್ ದ ಗ್ರ್ಯಾಂಡ್ ಸನ್ ಆಫ್ ಲಿಚ್ಛವಿ ನಿಮಗೆ ಗೊತ್ತಿದ್ದಾಗೆ ಒಂದನೇ ಚಂದ್ರಗುಪ್ತ ಅಲ್ಲೇ ಕುಮಾರದೇವಿ ಲಿಚ್ಛವಿ ರಾಜಕುಮಾರಿಯನ್ನು ಈ ಒಂದು ಮದುವೆ ಆಗಿದ್ದು ಅದರ ನಂತರ ನಾವು ನೋಡ್ತೀವಿ ಚಂದ್ರಗುಪ್ತನ ಮಗ ಇಲ್ಲೇ ಸಮುದ್ರಗುಪ್ತನಾಗಿದ್ದನು ಅದಕ್ಕೆ ಅವನಿಗೆ ಲಿಚ್ಛವಿ ದುಹಿತ್ರ ಅಂಥೇಳಿ ಈ ಒಂದು ಬಿರುದಿದೆ ಸೊ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಬರ್ತದೆ ಇದನ್ನು ನಾವು ನೋಡ್ತೀವಿ ಒಂದನೇ ಚಂದ್ರಗುಪ್ತನ ನಾಣ್ಯವನ್ನು ನೋಡಿದರೆ ಅವನ ಬಂಗಾರ ನಾಣ್ಯ ನೋಡಿದರೆ ಅದರ ಮೇಲೆ ಲಿಚ್ಛವಿ ಹೇಳಿದೆ ಕುಮಾರದೇವಿ ಮತ್ತು ಚಂದ್ರಗುಪ್ತನ ಈ ಒಂದು ಮದುವೆ ಸನ್ನಿವೇಶವನ್ನು ನಾವು ಕೂಡ ಅಲ್ಲಿ ಗಮನಿಸ್ಬೋದು ನಾಣ್ಯದ ಮೇಲೆ ಈ ರೀತಿಯಾಗಿ ದಿಸ್ ಇಸ್ ವಾಟ್ ಹಿಯರ್ ಮೇನ್ಲಿ ಹೌ ಹಿಯರ್ ಮೇನ್ಲಿ ದ ಟೈಟಲ್ಸ್ ವೆರ್ ಅಡಾಪ್ಟೆಡ್ ಹಿಯರ್ ದ ಲಿಚ್ಚವಿ ದುಹಿತ್ರ ಮೀನ್ಸ್ ದ ಗ್ರ್ಯಾಂಡ್ ಸನ್ ಆಫ್ ಹಿಯರ್ ಲಿಚ್ಛವಿ ದ ಗ್ರ್ಯಾಂಡ್ ಸನ್ ಆಫ್ ಲಿಚ್ಛವಿ ಆ್ಯಂಡ್ ದಟ್ ವಾಸ್ ಸಮುದ್ರಗುಪ್ತ ದ ಸನ್ ಆಫ್ ಚಂದ್ರಗುಪ್ತ ದಿ ಫಸ್ಟ್ ಸೊ ದ ಆನ್ಸರ್ ಈಸ್ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಆಫ್ಟರ್ ಡಿಫೀಟಿಂಗ್ ದ ಶಕಾಸ್ ಟುಕ್ ದ ಟೈಟಲ್ ಇಲ್ಲಿ ನಿಮಗೆ ಗೊತ್ತಿದೆ ಅವು ಯಾವ ಕಾರಣಕ್ಕಾಗಿ ಅವನು ಆ ಬಿರದನ್ನು ತೆಗೆದುಕೊಂಡದ್ದು ಎರಡನೇ ಚಂದ್ರಗುಪ್ತನು ಕೂಡ ಗುಪ್ತ ಮಂಥನದ ಅರಸನಾಗಿದ್ದನು ಶಕರನ್ನು ಸೋಲಿಸಿದ್ದಕ್ಕಾಗಿ ಅವನು ತೆಗೆದುಕೊಂಡಂಥ ಬಿರುದು ಯಾವುದಾಗಿತ್ತು ವಿಚ್ ವಾಸ್ ದ ಟೈಟಲ್ ಟೇಕನ್ ಬೈ ಹಿಮ್ ಆಫ್ಟರ್ ಡಿಫೀಟಿಂಗ್ ಹೇರ್ ಮೇನ್ಲಿ ದಿ ಹೇರ್ ಶಕಸ್ ಸೊ ಶಕ ಕುಲ ನಾಶಕ ಶಕ ಕುಲ ನಾಶಕ ಶಕಾರಿ ವಿಕ್ರಮಾದಿತ್ಯ ರಣವಿಕ್ರಮ

ಇತಿಹಾಸ ಬೋಧಕನಾಗಿ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗೆ ತಾವೆಲ್ಲ ಈಗ ಸಿದ್ಧಾರ್ಥ ಮಾಡ್ತಾಯಿದ್ದೀರಿ ಅದಕ್ಕೆ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ಸಂಭವಿ ಪ್ರಶ್ನೆಗಳ ಬಗ್ಗೆ ನಾನು ವಿಷಯವನ್ನು ಚರ್ಚೆ ಮಾಡ್ತಾಯಿದ್ದೇನೆ ಭಾಗಭಾಗವಾಗಿ ಅದನ್ನು ನೀವು ನೋಡಿದ್ದೀರಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟದ್ದು ಇಂದಿನ ಕ್ಲಾಸ್ನಲ್ಲಿ ಭಾರತದ ಅರಸರಿಗೆ ಇದ್ದಂಥ ಬಿರುದುಗಳ ಬಗ್ಗೆ ನಾನು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಸೊ ಟುಡೇ ಐ ಹ್ಯಾವ್ ಡಿಸೈಡೆಡ್ ಆರ್ ಐ ಹ್ಯಾವ್ ಸಿಲೆಕ್ಟೆಡ್ ದ ಟಾಪಿಕ್ ದ ಟೈಟಲ್ಸ್ ಆಫ್ ದ ಇಂಡಿಯನ್ ರೂಲರ್ಸ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ದ ಕ್ವಶನ್ಸ್ ಆನ್ ದಿಸ್ ಫಾರ್ ಎಫ್ ಡಿ ಎ ಆ್ಯಂಡ್ ಎಸ್ ಡಿ ಎಕ್ಸಾಮಿನೇಷನ್ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದವು ಎಲ್ಲ ಪರೀಕ್ಷೆಯಲ್ಲಿ ಕೂಡ ಇದರ ಬಗ್ಗೆ ಬಂದೇ ಬರ್ತಾವೆ ನಿಮಗೆ ಅವರ ರಾಜರ ಬಿರುದುಗಳು ರಾಜರು ಬೇರೆ ಬೇರೆ ಕಾರಣಕ್ಕಾಗಿ ಈ ಬಿರುದನ್ನು ತೆಗೆದುಕೊಂಡರು ಸೊ ಬಿಕಾಸ್ ಆಫ್ ವೇರಿಯಸ್ ರೀಸನ್ ದೇ ಹ್ಯಾವ್ ಟೇಕನ್ ದ ಟೈಟಲ್ಸ್ ಅದು ತಮ್ಮ ಸಾಧನೆಯನ್ನು ತಿಳಿಸೋಲ್ ಆಗಿರ್ಬೋದು ಅಥವಾ ಅವರ ಪ್ರಭುತ್ವದ ಘೋಷಣೆ ಆಗಿರ್ಬೋದು ಅಥವಾ ಅವರ ಈ ಒಂದು ಮುಖ್ಯವಾಗಿ ನಾವು ನೋಡ್ತೀವಿ ಅವರು ಇಲ್ಲೇ ತಮ್ಮ ಶತ್ರುಗಳ ಮೇಲೆ ವಿಜಯ ಸಾಧಿಸಿದ್ದಕ್ಕಾಗಿ ಆಗಿರಬಹುದು ಸೊ ಡಿಫ್ರೆಂಟ್ ರೀಸನ್ಸ್ ಆರ್ ದೇರ್ ಆ ಬಿರುದುಗಳನ್ನು ತೆಗೆದುಕೊಳ್ಳಲು ಬೇರೆ ಬೇರೆ ಕಾರಣಗಳಿದ್ದವು ಅದಕ್ಕೆ ಆ ಬಿರುದಿನಿಂದ ಆ ರಾಜರ ಸಾಧನೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು ವಾಟ್ ಈಸ್ ದ ಅಚೀವ್ಮೆಂಟ್ ಆಫ್ ದ್ಯಾಟ್ ಕಿಂಗ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ಲಿ ದ ಟೈಟಲ್ಸ್ ಮತ್ತು ಶಾಸನಗಳಲ್ಲಿ ನಾಣ್ಯಗಳ ಮೇಲೆ ಸಾಹಿತ್ಯದಲ್ಲಿ ವಿದೇಶಿ ದಾಖಲೆಗಳಲ್ಲಿ ಸಾಕಷ್ಟು ನಮಗೆ ನಮ್ಮ ಅರಸರ ಬಿರುದುಗಳು ನಮಗೆ ಈ ಒಂದು ಇಲ್ಲಿ ತಿಳಿದು ಬಂದಿವೆ ಅದಕ್ಕೆ ಬನ್ನಿ ವಿದ್ಯಾರ್ಥಿಗಳೇ ಈ ರಾಜರಿಗೆ ಇದ್ದಂಥ ಬಿರುದುಗಳ ಬಗ್ಗೆ ನಾವು ನೋಡೋಣ ಈ ಒಂದು ಇಲ್ಲೇ ಸೆಷನ್ನಲ್ಲಿ

ಹಿಯರ್ ಲಿಚ್ಛವಿ ದುಹಿತ್ರ ಇದು ನಾವು ನೋಡ್ತೀವಿ ಅಲ್ಲೇ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ನಮಗೆ ಈ ಒಂದು ತಿಳಿದು ಬರ್ತದೆ ಫ್ರಮ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ವಿ ಕಮ್ ಟು ನೋ ದಿಸ್ ಟೈಟಲ್ ಸಮುದ್ರಗುಪ್ತ ವಾಸ್ ಹ್ಯಾವಿಂಗ್ ಯಾಕೆ ಇದು ಈ ಬಿರದು ಬಂತು ಹಾಗಾದರೆ ಲಿಚ್ಛವಿ ದುಹಿತ್ರ ಅಂದರೆ ಏನು ಲಿಚ್ಚವಿ ದುಹಿತ್ರ ಅಂದರೆ ಲಿಚ್ಛವಿಯ ಹಿಯರ್ ಅಲ್ಲೇ ಮೊಮ್ಮಗ ಲಿಚ್ಚವಿಯ ಮೊಮ್ಮಗ ಸೊ ಇಟ್ ಈಸ್ ಹಿಯರ್ ಮೇನ್ಲಿ ಲಿಚ್ಛವಿ ಗ್ರ್ಯಾಂಡ್ ಸನ್ ಸೊ ದಟ್ ಈಸ್ ವಾಟ್ ಮೇನ್ಲಿ ದ ಮೀನಿಂಗ್ ಇಸ್ ಸೊ ಸಮುದ್ರಗುಪ್ತ ಆ್ಯಸ್ ಯು ನೋ ದಟ್ ವಾಸ್ ದ ಸನ್ ಆಫ್ ಚಂದ್ರಗುಪ್ತಾದಿ ಫಸ್ಟ್ ಒಂದನೇ ಚಂದ್ರಗುಪ್ತನ ಮಗನಾಗಿದ್ದನು ಒಂದನೇ ಚಂದ್ರಗುಪ್ತ ಇವನು ಲಿಚ್ಚವಿ ರಾಜಕುಮಾರಿಯಾದ ಕುಮಾರ ದೇವಿಯನ್ನು ಮದುವೆಯಾಗಿತ್ತು ಹಿ ಹ್ಯಾಡ್ ಮ್ಯಾರಿಡ್ ದ ಲಿಚ್ಚವಿ ಪ್ರಿನ್ಸಸ್ ಕುಮಾರ ದೇವಿ ಚಂದ್ರಗುಪ್ತಾದಿ ಫಸ್ಟ್ ಆ್ಯಂಡ್ ಚಂದ್ರಗುಪ್ತ ಹಿಯರ್ ಫಸ್ಟ್ ವಾಸ್ ದಿ ಫಾದರ್ ಆಫ್ ಸಮುದ್ರಗುಪ್ತ ಸೊ ಸಮುದ್ರಗುಪ್ತ ಬಿಕೇಮ್ ದ ಗ್ರ್ಯಾಂಡ್ ಸನ್ ಆಫ್ ಲಿಚ್ಚವಿ ಲಿಚ್ಚವಿಯ ಮೊಮ್ಮಗನಾದನವನು ಅದಕ್ಕೆ ಇಲ್ಲೇ ಲಿಚ್ಚವಿ ದುಹಿತ್ರ ಮೀನ್ಸ್ ದ ಗ್ರ್ಯಾಂಡ್ ಸನ್ ಅದಕ್ಕೆ ಇಲ್ಲಿ ಉತ್ತರ ಸಮುದ್ರಗುಪ್ತ ಬರ್ತದೆ ಇಟ್ ಕಮ್ಸ್ ಹಿಯರ್ ಸಮುದ್ರಗುಪ್ತ ದ ನೆಕ್ಸ್ಟ್ ಒನ್ ಚಂದ್ರಗುಪ್ತ ದಿ ಸೆಕೆಂಡ್ ಆಫ್ಟರ್ ಡಿಫೀಟಿಂಗ್ ಶಕಾಸ್ ಟುಕ್ ದ ಟೈಟಲ್ ಗುಪ್ತ ಅರಸನಾದ ಎರಡನೇ ಚಂದ್ರಗುಪ್ತನು ಶಕರನ್ನು ಸೋಲಿಸಿದ ನಂತರ ಯಾವ ಬಿರದನ್ನು ಅವನು ತೆಗೆದುಕೊಂಡದ್ದು ಇಲ್ಲಿ ನಾಲ್ಕು ಬಿರದಗಳಿವೆ ಶಕಕುಲ ನಾಶಕ ಶಕಾರಿ ವಿಕ್ರಮಾದಿತ್ಯ ರಣವಿಕ್ರಮ ಸೊ ವಿಚ್ ವಾಸ್ ದ ಟೈಟಲ್ ಟೇಕನ್ ಬಾ ಹಿಮ್ ಅವನ ತೆಗೆದುಕೊಂಡಂಥ ಬಿರುದ ಯಾವ್ದಾಗಿತ್ತಂದರೆ ಶಕಾರಿ ಆಗಿತ್ತು ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಸ್ವಲ್ಪ ನೀವು ಕನ್ಫ್ಯೂಷನ್ ಮಾಡ್ಕೋಬೇಕಂದ್ರೆ ಕನ್ಫ್ಯೂಷನ್ ಆಗ್ಬೋದು ಅಲ್ಲಿ ಶಕಕುಲ ನಾಶಕ ಮತ್ತು ಶಕಾರಿ ಎರಡೂ ಇವೆ ಸೊ ಯು ಮೇ ಗೆಟ್ ಕನ್ಫ್ಯೂಸ್ಡ್ ಹಿಯರ್ ಆ್ಯಂಡ್ ಸಮಟೈಮ್ಸ್ ಇನ್ ಎ ಹರಿ ಯು ಮೇ ಮಾರ್ಕೆಟ್ ಫಾರ್ ಅ ಶಕಕುಲ ನಾಶಕ ಆದರೆ ಶಕಕುಲ ನಾಶಕ ನೆನ್ಪಿಟ್ಕೊಳ್ಳಿ ಇದು ಎರಡನೇ ಚಂದ್ರಗುಪ್ತನ ಬಿರುದಾಗಿದ್ದಿಲ್ಲ ಶಾತವಾನ ಅರಸನಾದಂಥ ಗೌತಮಿ ಪುತ್ರ ಸಾತಕರ್ಣಿಯ ಬಿರದಾಗಿತ್ತಿದು ಶಕಕುಲ ನಾಶಕ ವಾಸ್ ದ ಟೈಟಲ್ ಆಫ್ ಗೌತಮಿ ಪುತ್ರ ಸಾತಕರ್ಣಿ ಗೌತಮಿ ಪುತ್ರ ಸಾತಕರ್ಣಿಯದ ಇದು ಅಲ್ಲೇ ಬಿರದಾಗಿತ್ತು ಗೌತಮಿಪುತ್ರ ಪುತ್ರ ಸಾತಕರ್ಣಿ ವಾಸ್ ಫ್ರಮ್ ಶಾತವಾನ ಡೈನಿಸ್ಟಿ ಹೀ ಆಲ್ಸೋ ಡಿಫೀಟೆಡ್ ದ ಶಕಾಸ್ ಅವನು ಕೂಡ ಶಕರನ್ನು ಸೋಲಿಸಿದ್ದು ಅವನು ಶಕಕುಲ ನಾಶಕ ಅಂಥೇಳಿ ಬಿರುದು ತೆಗೆದುಕೊಳ್ತಾನೆ ಆದರೆ ಇಲ್ಲಿ ಎರಡನೇ ಚಂದ್ರಗುಪ್ತ ಶಕಾರಿ ಅಂಥೇಳಿ ಬಿರುದ ತೆಗೆದುಕೊಳ್ತಾನೆ ಹಿ ಟೇಕ್ಸ್ ದ ಟೈಟಲ್ ಆಸ್ ಎ ಶಕಾರಿ ಎರಡನೇ ಚಂದ್ರಗುಪ್ತ ಇವನು ಶಕರ ಕೊನೆಯ ಅರಸಾದ ಮೂರನೇ ರುದ್ರಸಿಂಹನನ್ನು ಸೋಲಿಸಿದ್ದು ಹಿ ಡಿಫೀಟೆಡ್ ದ ಲಾಸ್ಟ್ ಶಕ ಕಿಂಗ್ ರುದ್ರಸಿಂಹಾದಿ ಥರ್ಡ್ ಆ್ಯಂಡ್ ದಟ್ ಈಸ್ ಆಲ್ಮೋಸ್ಟ್ ದ ಎಂಡ್ ಆಫ್ ದ ಶಕಾಝ ಇನ್ ಇಂಡಿಯಾ ಭಾರತದಲ್ಲಿ ಶಕರ ಈ ಒಂದು ಕೊನೆಗೊಂಡಿತ್ತು ಅಂತ ಹೇಳಲಾಗಿದೆ ಅದಕ್ಕೆ ಅವನು ಆ ಬಿರದನ್ನು ತೆಗೆದುಕೊಳ್ತಾನೆ ಶಕಾರಿ ಅಂಥೇಳಿ ಹಿ ಟೇಕ್ಸ್ ದ ಟೈಟಲ್ ಆ್ಯಸ್ ಅ ಶಕಾರಿ ವಿಕ್ರಮಾದಿತ್ಯ ಕೂಡ ಅವನ ಬಿರದಾಗಿದೆ ಇಟ್ ಈಸ್ ಅ ವಿಕ್ರಮಾದಿತ್ಯ ಈಸ್ ಆಲ್ಸೋ ಹಿಸ್ ಟೈಟಲ್ ರಣವಿಕ್ರಮ ಇದು ಸಾಮಾನ್ಯವಾಗಿ ನಮಗೆ ಬದಾಮಿ ಚಾಳುಕ್ಯರ ಅರಸರಿಗೆ ಕಂಡು ಬರುವಂಥ ಬಿರದಾಗಿದೆ ರಣವಿಕ್ರಮ ಸೊ ದೆಟ್ ಈಸ್ ಅ ದೀಸ್ ಆರ್ ದ ಟೈಟಲ್ಸ್ ಇವೆಲ್ಲ ಬಿರುದುಗಳು ಆ ಬಿರುದಿಂದ ಹೇಗೆ ನಾವು ವಿಷಯಗಳನ್ನು ತಿಳಿದುಕೊಳ್ಬೋದು ನೀವು ಅದನ್ನು ಗಮನಿಸಿಕೊಳ್ಳಬಹುದು ಸೊ ದ ನೆಕ್ಸ್ಟ್ ಕ್ವೆಶನ್ ಮಠ ವಿಲಾಸ ಚೇತಕ್ಕರಿ ವಿಚಿತ್ರ ಚಿತ್ತ ವ್ಯರ್ ದ ಟೈಟಲ್ಸ್ ಆಫ್ ಮಠ ವಿಲಾಸ ಚೇತಕ್ಕರಿ ಮತ್ತು ವಿಚಿತ್ರ ಚಿತ್ತ ಇದು ಯಾವ ಅರಸನ ಬಿರುದಾಗಿತ್ತು ರಾಜರಾಜ ಒಂದನೇ ನರಸಿಂಹವರ್ಮ ರಾಜೇಂದ್ರ ಚೋಳ ಮಹೇಂದ್ರ ವರ್ಮಾದೆ ಫಸ್ಟ್ ಒಂದನೇ ಮಹೇಂದ್ರ ವರ್ಮ ಅಥವಾ ರಾಜೇಂದ್ರ ಚೋಳ ಅಥವಾ ಒಂದನೇ ನರಸಿಂಹವರ್ಮನು ಅಥವಾ ರಾಜರಾಜನು ಈ ಬಿರುದುಗಳು ಯಾರ ಅರಸನಿಗೆ ಇದ್ದವು ಹೂ ವಾಸ್ ಹ್ಯಾವಿಂಗ್ ದಿಸ್ ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಇಸ್ ಮಹೇಂದ್ರ ವರ್ಮ ದಿ ಫಸ್ಟ್ ಪಲ್ಲವ ಕಿಂಗ್ ಒಂದನೇ ಮಹೇಂದ್ರ ವರ್ಮ ಏನಿದ್ದ ಪಲ್ಲವ ಅರಸ ಅವನಿಗೆ ಈ ಬಿರುದುಗಳಿದ್ದವು ಮಠ ವಿಲಾಸ ಚೀಟಕ್ಕರಿ ವಿಚಿತ್ರ ಚಿತ್ತ ಮಠ ವಿಲಾಸ ಅಂದರೆ ಇಲ್ಲೇ ದ ಪ್ಲೆಜರ್ ಆಫ್ ಮೇನ್ಲಿ ದ ಪ್ಲೆಜರ್ ಲವರ್ ವಿಲಾಸಪ್ರಿಯವಾಗಿದ್ದನು ಹಾಗೆ ವಿಚಿತ್ರ ಚಿತ್ತ ಅಂದರೆ ಇಲ್ಲೇ ವಿಚಿತ್ರ ಮನಸ್ಸು ಉಳ್ಳವನಾಗಿದ್ದನು ಚಿತ್ತ ಅಂದರೆ ಮನಸ್ಸು ವಿಚಿತ್ರ ಮನಸ್ಸು ಉಳ್ಳವನಾಗಿದ್ದನು ಹೀ ವಾಸ್ ಅ ವೆರಿ ಕ್ಯೂರಿಯಸ್ ಮೈಂಡೆಡ್ ಕಿಂಗ್ ಚೇಟಕ್ಕರಿ ಅಂದರೆ ಇಲ್ಲೇ ದೇವಾಲಯಗಳ ನಿರ್ಮಾಪಕ ಚೇಟಕ್ಕರಿ ಮೀನ್ಸ್ ದ ಬಿಲ್ಡರ್ ಆಫ್ ದ ಟೆಂಪಲ್ಸ್ ಅವನ ಕಾಲದಲ್ಲಿ ನಾವು ನೋಡ್ತೀವಿ ಇಲ್ಲೇ ಮಹಾಬಳಿಪುರಂ ಮತ್ತು ಇನ್ನಿತರ ಸ್ಥಳದಲ್ಲಿ ಸುಮಾರು ಹದಿನೈದು ಗುಹಂತ್ರ ದೇವಾಲಯಗಳನ್ನು ಕೊರೆಯಲಾಗಿದ್ದವು ಮಹಾಬಳಿಪುರಂ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ತಮಿಳ್ನಾಡು ಫಿಫ್ಟೀನ್ ಕೆ ಟೆಂಪಲ್ಸ್ ವೆರ್ ಎಕ್ಸ್ಕಾವೇಟೆಡ್ ಅದಕ್ಕೆ ಅವನಿಗೆ ಚೇಟಕ್ಕರಿ ಅಂತ ಹೇಳಿ ಬಿರುದು ಬರ್ತದೆ ಸೊ ದ ಬಿಲ್ಡರ್ ಆಫ್ ಮೇನ್ಲಿ ದ ಟೆಂಪಲ್ಸ್ ದೇವಾಲಯಗಳ ನಿರ್ಮಾಪಕ ಅಂಥೇಳಿ ಒಂದನೇ ಮಹೇಂದ್ರವರ್ಮನ ಇಲ್ಲಿ ಇಲ್ಲೇ ಇದ್ದಂಥ ಬಿರುದು ಪಲ್ಲವ ಅರಸನಾಗಿದ್ದನು ಸೊ ದ ಆನ್ಸರ್ ಈಸ್ ಮಹೇಂದ್ರವರ್ಮ ದಿ ಫಸ್ಟ್ ದ ಟೈಟಲ್ ಆಫ್ ನರಸಿಂಹ ದಿ ಫಸ್ಟ್ ಇದರಲ್ಲಿ ಬಿರುದುಗಳನ್ನು ಕೊಟ್ಟಿದ್ದಾರೆ ನಿಮಗೆ ಇಲ್ಲೇ ಯಾವ ಇಲ್ಲಿ ಒಂದನೇ ನರಸಿಂಹವರ್ಮನಿಗೆ ಯಾವ ಬಿರುದಿತ್ತು ವಿಚ್ ವ್ಯಾಸ್ ಅ ಟೈಟಲ್ ದಟ್ ವಾಸ್ ದೇರ್ ಫಾರ್ ನರಸಿಂಹವರ್ಮ ದಿ ಫಸ್ಟ್ ದ ಪಲ್ಲವ ಕಿಂಗ್ ಅರಸನಾದ ಪಲ್ಲವ ಮಂಥನದ ಶ್ರೇಷ್ಠ ದೊರೆ ಇಲೇ ಒಂದನೇ ನರಸಿಂಹವರ್ಮನಾಗಿದ್ದನು ಆರುನೂರ ಮೂವತ್ತರಿಂದ ಆರುನೂರ ಅರವತ್ತೆಂಟರವರೆಗೂ ಆಳಿದಂಥ ಒಂದನೇ ನರಸಿಂಹವರ್ಮ ಅವನಿಗೆ ಯಾವ ಬಿರುದಿತ್ತು ಇಲೇ ತಲಕಾಡುಗೊಂಡ ಕಾಂಚಿಗೊಂಡ ವಾತಾಪಿಗೊಂಡ ಮಲಯ ಪರೋಲಗೊಂಡ ದೀಸ್ ಆರ್ ದ ಟೈಟಲ್ಸ್ ವಿಚ್ ಆರ್ ಮೇನ್ಲಿ ಗಿವನ್ ಒಂದೇ ಇವು ಕೊಟ್ಟಂಥ ಇಲ್ಲೇ ಬಿರುದುಗಳನ್ನು ನಾವು ನೋಡ್ತೀವಿ ಅದಕ್ಕೆ ಇದರಲ್ಲಿ ವಾತಾಪಿ ಕೊಂಡ ವಾತಾಪಿ ಕೊಂಡ ಏನಿದೆ ಇದು ಒಂದನೇ ನರಸಿಂಹವರ್ಮನ ಬಿರುದಾಗಿತ್ತು ದಿಸ್ ವಾಸ್ ದ ಟೈಟಲ್ ಆಫ್ ನರಸಿಂಹವರ್ಮ ದಿ ಫಸ್ಟ್ ವಾತಾಪಿ ಕೊಂಡ ವಾತಾಪಿಯನ್ನು ಗೆದ್ದವನು ಒನ್ ಹೂ ಕಾಂಕರ್ಡ್ ವಾತಾಪಿ ಆರುನೂರ ನಲವತ್ತೆರಡು ಕ್ರಿಸ್ತ ಶಕದಲ್ಲಿ ಎರಡನೇ ಪುಲಕೇಶಿಯನ್ನು ಸೋಲಿಸಿ ವಾತಾಪಿ ಕದನದಲ್ಲಿ ವಾತಾಪಿಯನ್ನು ವಶಪಡಿಸಿಕೊಳ್ತಾನೆ ಎರಡನೇ ಪುಲಕೇಶಿಯ ಮರಣ ಕೂಡ ಆಗ್ತದೆ ಆ ಯುದ್ಧದಲ್ಲಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ಹಿ ಡಿಫಿಟ್ಸ್ ಪುಲಿಕೇಶಿ ಸೆಕೆಂಡ್ ಹ್ಯಾಂಡ್ ಕಾಂಕರ್ಸ್ ವಾತಾಪಿ ದ ಕ್ಯಾಪಿಟಲ್ ಆಫ್ ದಿ ಚಾಳುಕ್ಯಾಸ್ ಆ್ಯಂಡ್ ಪುಲಿಕೇಶಿ ಮೀಟ್ಸ್ ಇಸ್ ಡೆತ್ ಇನ್ ದಿಸ್ ಬ್ಯಾಟಲ್ ಆ್ಯಂಡ್ ಲೇಟರ್ ಫಾರ್ ಮೋರ್ ದೆನ್ ಥರ್ಟೀನ್ ಇಯರ್ಸ್ ವಾತಾಪಿ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಪಲ್ಲವಾಸು ಮುಂದೆ ಆರುನೂರ ನಲವತ್ತೆರಡರಿಂದ ಆರುನೂರ ಐವತ್ತೈದರವರೆಗೂ ವಾತಾಪಿ ಪಲ್ಲವರ ವಶದಲ್ಲಿತ್ತು ಸುಮಾರು ಹದಿಮೂರು ವರ್ಷ ಕಾಲ ಅದು ಅದಕ್ಕೆ ಈ ಒಂದು ವಿಜಯದ ನೆನಪಿಗಾಗಿ ಒಂದನೇ ನರಸಿಂಹವರ್ಮ ಅಲೆ ಅಲ್ಲೇ ವಾತಾಪಿ ಕೊಂಡ ವಾತಾಪಿಯನ್ನು ಗೆದ್ದವನು ಅಂಥೇಳಿ ಇಲ್ಲೇ ಬಿರುದನ್ನು ತೆಗೆದುಕೊಳ್ತಾನೆ ಇದು ಈ ಬಿರುದು ನಮಗೆ ಎಲ್ಲಿ ಕಂಡು ಬಂದಿದೆ ಅಂದರೆ ಆ ಬದಾಮಿ ಕೋಟೆಯಲ್ಲಿ ನರಸಿಂಹವರ್ಮನು ತಮಿಳು ಭಾಷೆಯಲ್ಲಿ ಒಂದು ಶಾಸನವನ್ನು ಕೆತ್ತಿದ್ದಾನೆ ಆ ಶಾಸನದಲ್ಲಿ ನಮಗೆ ಈ ಬಿರುದು ಬರ್ತದೆ ನಮ್ಮ ಸೊ ಇನ್ನು ಬದಾಮಿ ಫೋರ್ಟ್ ವಿ ಹ್ಯಾವ್ ಗಾಟ್ ಆನ್ ಇನ್ಸ್ಕ್ರಿಪ್ಷನ್ ಆಫ್ ನರಸಿಂಹವರ್ಮ ದಿ ಫಸ್ಟ್ ವಿಚ್ ಈಸ್ ಇನ್ ತಮಿಳ್ ಲ್ಯಾಂಗ್ವೇಜ್ ಇನ್ ದ್ಯಾಟ್ ವಿ ಗೆಟ್ ದಿಸ್ ಟೈಟಲ್ ವಾತಾಪಿ ಕೊಂಡ ವಾತಾಪಿ ಇದು ಈಗಿನ ಹೆಸರನ್ನು ನೋಡಿದರೆ ಬದಾಮಿ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರೋದು ಹೂ ಅಮಂಗ್ ದ ಫಾಲೋಯಿಂಗ್ ಹ್ಯಾಡ್ ದ ಟೈಟಲ್ ಐಡಲ್ ಬ್ರೇಕರ್ ವಿಗ್ರಹಗಳ ಭಂಜಕ ಅಂಥೇಳಿ ಇಲ್ಲೇ ಕೆಳಕಂಡ ಯಾವ ಅರಸರಿಗೆ ಬಿರುದಿತ್ತು ಸೊ ಹೂ ವಾಸ್ ಹ್ಯಾವಿಂಗ್ ದಿಸ್ ಟೈಟಲ್ ಐಡಲ್ ಬ್ರೇಕರ್ ವಿಗ್ರಹಗಳ ಭಂಜಕ ಅಂಥೇಳಿ ಯಾರಿಗೆ ಕರೆಯಲಾಗ್ತಾ ಇತ್ತು ಹೂ ವಾಸ್ ಕಾಲ್ಡ್ ದಿಸ್ ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಇಸ್ ಮೊಹಮ್ಮದ್ ಘಜ್ನಿ ಮೊಹಮ್ಮದ್ ಘಜ್ನಿಯನ್ನು ವಿಗ್ರಹಗಳ ಭಂಜಕ ಅಂತ ಹೇಳಿ ಕರೆಯಲಾಗಿದೆ ಬಿಕಾಸ್ ಯು ನೋ ದ್ಯಾಟ್ ವೆನ್ ಎವರ್ ಮೊಹಮ್ಮದ್ ಘಜ್ನಿ ಇನ್ವೈಡೆಡ್ ಹೀ ಹ್ಯಾಸ್ ಇನ್ವೈಡೆಡ್ ನಿಯರ್ಲಿ ಸೆವೆಂಟೀನ್ ಟೈಮ್ಸ್ ಹದಿನೇಳು ಬಾರಿ ಬಂದಿದ್ದಾನೆ ಅನೇಕ ದೇವಾಲಯಗಳನ್ನು ನಾಶಗೊಳಿಸಿದ್ದಾನೆ ಅನೇಕ ವಿಗ್ರಹಗಳನ್ನು ಒಡೆದಾಕಿದ್ದಾನೆ ಕಾರಣ ಏನಿದೆ ಇಲ್ಲೇ ಸಂಪತ್ತನ್ನು ವಶಪಡಿಸಿಕೊಳ್ಳಲು ಮೇನ್ಲಿ ಟು ಟೇಕ್ ದ ವೆಲ್ತ್ ಆಫ್ ಅವರ್ ಟೆಂಪಲ್ಸ್ ಯಾಕೆಂದರೆ ನಮ್ಮ ದೇವಾಲಯಗಳು ಬಹಳ ಶ್ರೀಮಂತವಾಗಿದ್ದವು ಅವನ ದೇವಾಲಯಗಳನ್ನು ಯಾಕೆ ಈ ಒಂದು ಧ್ವಂಸ ಮಾಡ್ತಾ ಇದ್ದಂದರೆ ಅಲ್ಲೇ ಮುಖ್ಯವಾಗಿ ಅಲ್ಲಿ ಅಡಗಿದ ಸಂಪತ್ತಿಗಾಗಿ

ಕುತ್ಬುದ್ದೀನ್ ಐಬಕ್ಕನ ಬಿರದು ಯಾವುದಾಗಿತ್ತು ವಿಚ್ ವಾಸ್ ದ ಟೈಟಲ್ ಆಫ್ ಕುತುಬುದ್ದೀನ್ ಐಬಕ್ ಸುಲ್ತಾನ್ ಲಕ್ಬಕ್ಶ್ ಮಮ್ಲುಕ್ ಖಲೀಫ ಇದು ನಾಲ್ಕು ಇದನ್ನು ಕೊಟ್ಟಿದ್ದಾರೆ ಅಲ್ಲೇ ನಾವು ನೋಡ್ತೀವಿ ಅಲ್ಲಿ ಬರುವಂಥ ಇದು ಬಿರದುಗಳಲ್ಲಿ ಐಬಕ್ಕನಿಗೆ ಯಾವ್ದು ಬಿರದಿತ್ತು ಸುಲ್ತಾನ್ ನೀವು ನೋಡಿದರೆ ಸುಲ್ತಾನ್ ಪದ ಐಬಕ್ಕನಿಗೆ ಇಲ್ಲ ಸೊ ಅಲಿಬಕ್ ವಾಸ್ ನೆವರ್ ಕಾಲ್ಡ್ ಆಸ್ ಎ ಸುಲ್ತಾನ್ ಸುಲ್ತಾನ್ ಮೊದಲಿಗೆ ಬಳಕೆಯಾಗಿದ್ದು ಅಲ್ತಮಿಷ್ ಅಥವಾ ಇಲ್ತುತ್ಮಿಷನಿಂದ ಹನ್ನೆರಡುನೂರ ಹನ್ನೊಂದರಲ್ಲಿ ಏನು ಅಧಿಕಾರಕ್ಕೆ ಬರ್ತಾನೆ ಅವನ ಹಿಂದೆ ನಾವು ನೋಡ್ತೀವಿ ಆರ್ಮ್ ಶಾ ಮತ್ತು ಐಬಕ್ ಆಳ್ಕೆಯನ್ನು ಮಾಡಿದ್ದು ಅದಕ್ಕೆ ಇಲ್ಲಿ ಸುಲ್ತಾನ್ ಈ ಬಿರುದು ಐಬಕ್ಕನಿಗೆ ಬರುವುದಿಲ್ಲ ಎರಡನೇದ್ದು ಲಕ್ ಬಕ್ಷ್ ದಿಸ್ ವಾಸ್ ದ ಟೈಟಲ್ ಆಫ್ ಐಬಕ್ ಲಕ್ ಬಕ್ಷ್ ಏನಿದೆ ಇದು ಐಬಕ್ಕನ ಬಿರದಾಗಿದೆ ಲಕ್ಷಗಟ್ಟಲೆ ದಾನ ಮಾಡಿದವನು ಸೊ ವೆನ್ ಹಿ ಬಿಕೇಮ್ ದ ರೂಲರ್ ಇನ್ ಟ್ವೆಲ್ ನಾಟ್ ಸಿಕ್ಸ್ ಹನ್ನೆರಡು ನೂರ ಆರರಲ್ಲಿ ಅವನ ಇಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಲಕ್ಷಗಟ್ಟಲೆ ದಾನ ಮಾಡಿದನು ಅದಕ್ಕೆ ಅವನಿಗೆ ಲಕ್ ಬಕ್ಷ್ ಎಂದು ಕರೆಯಲಾಗಿದೆ ದ ಗಿವರ್ ಆಫ್ ಲ್ಯಾಕ್ಸ್ ಲಕ್ಷಗಟ್ಟಲೆ ದಾನ ಮಾಡಿದವನು ಮಮ್ಲುಕ್ ಆ ಮನತನದ ಹೆಸರದು ದ ಡೈನೆಸ್ಟಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಐಬಕ್ ದಟ್ ಈಸ್ ಕಾಲ್ಡ್ ಎಸ್ ಮಮ್ಲುಕ್ ಆ ಮನತನ ಏನು ಸ್ಥಾಪನೆ ಮಾಡಿದ ಐಬಕ್ ಅದಕ್ಕೆ ಮಮ್ಲುಕ್ ಮಂಥನ ಅಂತ ಹೇಳ್ತಾರೆ ಅದು ಇಲ್ಲೇ ನಾವು ನೋಡ್ತೀವಿ ಅರೇಬಿಕ್ ಭಾಷೆಯಲ್ಲಿ ಮಮ್ಲುಕ್ ಅಂದರೆ ಗುಲಾಮ ಸ್ಲೇವ್ ಮಮ್ಲುಕ್ ವರ್ಡ್ ಮೀನ್ಸ್ ಸ್ಲೇವ್ ಸೊ ವಿ ಪಾಪ್ಯುಲರ್ಲಿ ಕಾಲ್ ಇಟ್ ಆಸ್ ಅ ಸ್ಲೇವ್ ಡೈನೆಸ್ಟಿ ಅದಕ್ಕೆ ಅದನ್ನು ಗುಲಾಮಿ ಸಂತತಿ ಅಂತ ಹೇಳಿ ಕರಿತೀವಿ ಖಲೀಫಾ ದಿಸ್ ವಾಸ್ ನಾಟ್ ಎ ಇಟ್ ವಾಸ್ ಮೇನ್ಲಿ ದ ಬಗ್ದಾದ್ ಸುಲ್ತಾನ್ಸ್ ವೇ ಆರ್ ದ ಟೈಟಲ್ ಆಫ್ ಖಲೀಫಾ ಬಗ್ದಾದದ ಸುಲ್ತಾನರಿಗೆ ಖಲೀಫಾ ಎಂಬ ಬಿರದಿತ್ತು ಅಥವಾ ಖಲೀಫ್ ಅಂತ ಹೇಳಿ ಬಿರದಿತ್ತು ಇಲ್ಲಿ ಲಕ್ ಬಕ್ಶ್ ಇದರ ಉತ್ತರ ಆಗಿದೆ ದ ಸುಲ್ತಾನ್ ಹೂ ಕಾಲ್ಡ್ ಹಿಮ್ಸಲ್ಫ್ಯಾಸ್ ಖಲೀಫಾ ಆರ್ ಖಲೀಫ್ ಕೆಳಕಂಡ ಯಾವ ಸುಲ್ತಾನನು ತನ್ನನ್ನು ತಾನು ಖಲೀಫನೆಂದು ಘೋಷಣೆ ಮಾಡಿಕೊಂಡದ್ದು ಇಲ್ಲಿ ಅಲ್ತಮಿಶ್ ಅಥವಾ ಇಲ್ತುತ್ಮಿಶ್ ಅಲಾವುದ್ದೀನ್ ಖಿಲ್ಜಿ ಮುಬಾರಕ್ ಶಹ ಗಿಯಾಜುದ್ದೀನ್ ಬಲ್ಬನ್ ಇದರಲ್ಲಿ ಯಾರು ಆ ಒಂದು ಖಲೀಫ್ ಅಂಥೇಳಿ ಘೋಷಣೆ ಮಾಡಿಕೊಂಡಿತ್ತು ಹೂ ಡಿಕ್ಲೇರ್ಡ್ ಹಿಮ್ಸಲ್ ಫ್ಯಾಸ್ ಇಲ್ಲೇ ಸುಲ್ತಾನನು ತಾನು ಅಧಿಕಾರಕ್ಕೆ ಬಂದ ಕೂಡಲೇ ತಾನೇ ಖಲೀಫ್ ಅಂಥೇಳಿ ಘೋಷಣೆ ಮಾಡಿಕೊಳ್ತಾನೆ ಹೀ ಡಿಕ್ಲೇರ್ಸ್ ಹಿಮ್ಸೆಲ್ಫ್ ಆಸ್ ದ ಖಲೀಫ್ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಇಲ್ಲೇ ನಿಮ್ಮ ಗಮನ ಹೋಗೋದು ಅಲಾವುದ್ದೀನ್ ಖಿಲ್ಜಿಗೆ ಯು ವಿಲ್ ಯೂಶ್ವಲಿ ಗೋ ಫಾರ್ ಅಲಾವುದ್ದೀನ್ ಖಿಲ್ಜಿ ಯಾಕಂದರೆ ಖಲೀಫನ ಪ್ರಭುತ್ವವನ್ನು ನಿರಾಕರಿಸಿದ ಮೊದಲನೇ ಸುಲ್ತಾನ ಅಂಥೇಳಿ ಯಾರಿತ್ತು ಅಂದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ ಆಗಿದೆ ದ ಫಸ್ಟ್ ಸುಲ್ತಾನ್ ಟು ರಿಫ್ಯೂಸ್ ದ ಅಥಾರಿಟಿ ಆಫ್ ದ ಖಲೀಫ್ ವಾಸ್ ಅಲ್ಲಾವುದ್ದೀನ್ ಖಿಲ್ಜಿ ಬಟ್ ಹಿ ನೆವರ್ ಕಾಲ್ಡ್ ಹಿಮ್ಸೆಲ್ಫ್ ಆ್ಯಸ್ ಖಲೀಫ್ ತನ್ನನ್ನು ತಾನು ಖಲೀಫ್ ಅಂತ ಹೇಳಿ ಕರೆದುಕೊಳ್ಳಲಿಲ್ಲ ಈ ಇಲೆ ಖಲೀಫ್ ಅಂತ ಹೇಳಿ ಕರೆದುಕೊಂಡಂಥ ಇಲೆ ಸುಲ್ತಾನನು ಮುಬಾರಕ್ ಶಾ ಆಗಿದ್ದನು ಖಿಲ್ಜಿ ಮಂಥರದಲ್ಲಿ ಬರುವಂಥ ಮುಬಾರಕ್ ಶಾ ನೂರ ಹದಿನಾರರಿಂದ ನೂರ ಇಪ್ಪತ್ತರವರೆಗೂ ಆಳ್ಕೆ ನಡೆಸ್ತಾನೆ ಮುಬಾರಕ್ ಶಾ ತಾನೇ ಖಲೀಫ್ ಅಂತ ಹೇಳಿ ಘೋಷಣೆ ಮಾಡಿಕೊಳ್ತಾನೆ ಹಿ ಡಿಕ್ಲೇರ್ ಹಿಮ್ಸೆಲ್ಫ್ ಆ್ಯಸ್ ದ ಖಲೀಫ್ ಮುಬಾರಕ್ ಶಹ ಹೂ ಬಿಲಾಂಗ್ಸ್ ಟು ದ ಖಿಲ್ಜಿ ಡೈನೆಸ್ಟಿ ಅಲಾವುದ್ದೀನ್ ಖಿಲ್ಜಿಯ ನಂತರ ಅಲ್ಲೇ ಶಿಯಾಬುದ್ದೀನ್ ಉಮರ್ ಅಂತ ಹೇಳಿ ಬರ್ತಾನೆ ಶಿಯಾಬುದ್ದೀನ್ ಉಮರ್ ನಂತರ ಮುಬಾರಕ್ ಶಹ ಇಲ್ಲೇ ಸುಲ್ತಾನ್ನಾಗಿ ಬರ್ತಾನೆ ಅವನು ತಾನು ಖಲೀಫ್ ಅಂತ ಹೇಳಿ ಘೋಷಣೆ ಮಾಡಿಕೊಳ್ತಾನೆ ಸೊ ಆನ್ಸರ್ ಈಸ್ ಮುಬಾರಕ್ ಶಹ ಹಜಾರ್ ದೀನಾರಿ ವಾಸ್ ದ ಟೈಟಲ್ ಆಫ್ ಬಿರದು ಕೊಟ್ಟಿದ್ದಾರೆ ಇದು ಯಾರಿಗೆ ಇತ್ತು ಹಝಾರ್ ದೀನಾರಿ ही बिद यार हू वॉज हविंग दिस टाइटल हजार दिनारी बिद मलिकफर मलिक वाज हिंग दिस टाइटल हजार दिनारी बिकाजी वॉज पर्चेड ऐस ए स्लेव हियर फॉर् थौसंड दिन ಅವನ ಗುಲಾಮನಾಗಿ ಅವನನ್ನು ಖರೀದಿಸಲಾಗಿತ್ತು ಎಷ್ಟಕ್ಕೆಂದರೆ ಅಲ್ಲೇ ಸಾವಿರ ದೀನಾರಗಳಿಗೆ ಅದಕ್ಕೆ ಅವನಿಗೆ ಹಜಾರ್ ದಿನಾರಿ ಮಲಿಕ್ ಕಫೂರ್ ಅಂತ ಹೇಳಿ ಕರೀತಾರೆ ದಟ್ಸ್ ವೈ ಹಿ ಇಸ್ ಕಾಲ್ಡ್ ಆಸ್ ಹಜಾರ್ ದಿನಾರಿ ಮಲಿಕ್ ಕಫೂರ್ ಇದು ಮಲಿಕ್ ಕಫೂರ್ನಿಗೆ ಇರೋದಂತ ಬಿರದಾಗಿತ್ತು ಹೂ ಅಮಂಗ್ ದ ಫಾಲೋಯಿಂಗ್ ಹ್ಯಾಡ್ ದ ಟೈಟಲ್ ಅಕ್ಬರ್ ಕೆಳಕಂಡ ಯಾವ ದೊರೆಗಳಿಗೆ ಅಕ್ಬರ್ ಅಂಥೇಳಿ ಬಿರದಿತ್ತು ಸೊ ರಿಮೆಂಬರ್ ಮೊಘಲರಲ್ಲಿ ಇದು ಅಕ್ಬರ್ ಭಾಳ ಈ ಒಂದು ಪ್ರಚಿತವಾದಂಥ ಪದ ಆಗಿದೆ ಮೊಘಲರ ಶ್ರೇಷ್ಠ ದೊರೆ ಯಾರು ಅಂತ ಹೇಳಿದರೆ ನಾವು ಅಕ್ಬರ್ ಅಂತ ಹೇಳ್ತೀವಿ ಅಕ್ಬರ್ ಮೊದಲಿಗೆ ಪದದ ಅರ್ಥ ತಿಳ್ಕೊಳ್ಳಿ ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಅಕ್ಬರ್ ಅಕ್ಬರ್ ವರ್ಡ್ ಮೀನ್ಸ್ ದ ಗ್ರೇಟ್ ಮಹಾನ್ ವ್ಯಕ್ತಿ ಘನವಂತ ವ್ಯಕ್ತಿ ಉದಾಹರಣೆಗೆ ನಿಮ್ಗೆ ಗೊತ್ತಿದೆ ಇಲ್ಲಿ ಮುಸ್ಲಿಮರು ತಮ್ಮ ಪ್ರಾರ್ಥನೆಯಲ್ಲಿ ಕೂಡ ಹೇಳ್ತಾರೆ ಇದನ್ನೇ ಅಲ್ಲಾ ಹೂ ಅಕ್ಬರ್ ಸೊ ಹೂ ಈಸ್ ಗ್ರೇಟ್ ದೇರ್ ಅಲ್ಲಾ ಈಸ್ ಗ್ರೇಟ್ ಅಲ್ಲಾ ಶ್ರೇಷ್ಠ ಹೀಗೆ ಅಕ್ಬರ್ ಅಂದರೆ ಶ್ರೇಷ್ಠ ಘನವಂತ ಹಾಗಾದರೆ ಯಾವ ಅರಸನಿಗೆ ಯಾವ ಮೊಘಲ ಚಕ್ರವರ್ತಿಗೆ ಈ ಬಿರದಿತ್ತು ಸೊ ಹೂ ವಾಸ್ ಹ್ಯಾವಿಂಗ್ ದಿಸ್ ಪರ್ಟಿಕ್ಯುಲರ್ ಅವನ ಹೆಸರು ಹೇಳಬೇಕಾಗ್ತದೆ ನೀವು ಯು ಶುಡ್ ನೋ ಹಿಸ್ ನೇಮ್ ವೆದರ್ ಇಟ್ ಇಸ್ ನೂರುದ್ದೀನ್ ಜಲಾಲುದ್ದೀನ್ ನಸೀರುದ್ದೀನ್ ಮೊಹಮ್ಮದ್ ಆರ್ ಮೊಯ್ನುದ್ದೀನ್ ಮೊಹಮ್ಮದ್ ಯಾರಿಗೆ ಇದು ಬಿರದಿತ್ತು ಅಂದರೆ ಜಲಾಲುದ್ದೀನ್ ಮೊಹಮ್ಮದ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಸೊ ದ್ಯಾಟ್ ಈಸ್ ದ ಫುಲ್ ಹೌ ಯು ಹ್ಯಾವ್ ಟು ಪ್ರನೌನ್ಸ್ ಜಲಾಲುದ್ದೀನ್ ಮೊಹಮ್ಮದ್ ವಾಸ್ ಗ್ರೇಟ್ ಡೋಂಟ್ ಸೇ ಅಕ್ಬರ್ ದ ಗ್ರೇಟ್ ಅಕ್ಬರ್ ದ ಗ್ರೇಟ್ ಅಂತ ಹೇಳಿಕ್ಕೆ ಹೋಗಬೇಡ್ರಿ ಅಕ್ಬರ್ ಅಂದರೂ ಒಂದೇ ದ ಗ್ರೇಟ್ ಅಂದರೂ ಅದರ ಅರ್ಥನೇ ಇದೆ ಅದು ಅದಕ್ಕೆ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಆರ್ ಜಲಾಲುದ್ದೀನ್ ಮೊಹಮ್ಮದ್ ದ ಗ್ರೇಟ್ ಈ ರೀತಿಯಾಗಿ ಪದ ಬಳಸ್ಕೊಳ್ಳಿ ಅದನ್ನು ಸರಿಯಾದ ರೀತಿಯಲ್ಲಿ ಅದಕ್ಕೆ ಈ ಒಂದು ಉತ್ತರ ಇಲ್ಲಿ ಜಲಾಲುದ್ದೀನ್ ಮೊಹಮ್ಮದ್ ಆಗಿದೆ ಅವನಿಗೆ ಅಕ್ಬರ್ ಅಂತ ಹೇಳಿ ಬಿರೋದಿತ್ತು ದಿಸ್ ಇಸ್ ವಾಟ್ ಯು ವಾಸ್ ಹ್ಯಾವಿಂಗ್ ಸೊ ಅಕ್ಬರ್ ಮೀನ್ಸ್ ಗ್ರೇಟ್ ಜಿಂದಾ ಪೀರ್ ವಾಸ್ ದ ಟೈಟಲ್ ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದದ್ದು ಯಾಕಂದರೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೂಡ ಇದು ಬಂದಿದೆ ಹಿಂದೆ ಎಫ್ ಡಿಯಲ್ಲಿ ಕೂಡ ಈ ಒಂದು ನಾವು ಗಮನಿಸಿದ್ದೀವಿ ಇದನ್ನು ಜಿಂದಾ ಪೀರ್ ವಾಸ್ ದ ಟೈಟಲ್ ಆಫ್ ದ ಮೊಘಲ್ ಎಂಪ್ರರ್ ಔರಂಗಜೇಬ್ ಮೊಘಲ ಚಕ್ರವರ್ತಿ ಆದಂಥ ಔರಂಗ್ಝೇಬನ್ನ ಬಿರುದಾಗಿತ್ತು ಬಿಕಾಸ್ ಆಫ್ ಹಿಸ್ ಯಿ ನೋ ಇಂಟ್ರೆಸ್ಟ್ ಇನ್ ದ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಹಿ ವಾಸ್ ಲೀಡಿಂಗ್ ಎ ವೆರಿ ರಿಲೀಜಿಯಸ್ ಆ್ಯಂಡ್ ಪಾಯಸ್ ಲೈಫ್ ಒಬ್ಬ ಸಂತನ ಜೀವನ ನಡೆಸ್ತಾ ಇದ್ದ ಬೇರೆ ಯಾವುದೇ ಸಾಂಸ್ಕೃತಿಕ ವಿಷಯದಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ ಅದಕ್ಕೆ ಅವನನ್ನು ಜಿಂದಾ ಪೀರ್ ಜಿಂದಾ ಪೀರ್ ಅಂದರೆ ಜೀವಿತ ಸಂತ ದ ಲಿವಿಂಗ್ ಸೈಂಟ್ ಅದು ಇಲ್ಲೇ ನಾವು ನೋಡ್ತೀವಿ ಔರಂಗಜೇಬನಿಗೆ ಇದ್ದಂಥ ಈ ಒಂದು ಬೆರೆದಾಗಿತ್ತು ಜಿಂದಾ ಪೀರ್ ಅಂತ ಹೇಳಿ ಕರೆದಿದ್ದಾರೆ ಔರಂಗಜೇಬ್ ದ ಗವರ್ನರ್ ಜನರಲ್ ಕಾಲ್ಡ್ ಆ್ಯಸ್ ದ ಟೈಗರ್ ಆಫ್ ಬೆಂಗಾಲ್ ಬಂಗಾಲದ ಹುಲಿ ಅಂತೇಳಿ ಕೇಳಿದ್ರೆ ನಮಗೆ ಉತ್ತರ ಬರ್ತದೆ ಬಿಪಿನ್ ಚಂದ್ರ ಪಾಲ್ ಅವ್ರದ್ದು ಆದರೆ ಇಲ್ಲೇ ಪ್ರಶ್ನೆ ಏನಿದೆ ಯಾವ ಗವರ್ನರ್ ಜನರಲ್ ಅಂದರೆ ಬ್ರಿಟಿಷ್ ಗವರ್ನರ್ ಜನರಲನ್ನು ಇಲ್ಲೇ ಬಂಗಾಲದ ಹುಲಿ ಅಂತೇಳಿ ಕರೆದಿದ್ದಾರೆ ಹೂ ಈಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹೂ ಈಸ್ ಕಾಲ್ಡ್ ಆಸ್ ದ ಟೈಗರ್ ಆಫ್ ಬೆಂಗಾಲ್ ಸೊ ಇಫ್ ಯು ಆಸ್ಕ ಹೂ ಇಸ್ ದ ಟೈಗರ್ ಆಫ್ ಬೆಂಗಾಲ್ ಮೈ ಆನ್ಸರ್ ವಿಲ್ ಬಿ ಇಮಿಡಿಯೇಟ್ಲಿ ಬಿಪಿನ್ ಚಂದ್ರ ಪಾಲ್ ಬಿಪಿನ್ ಚಂದ್ರ ಪಾಲ್ ಅವರನ್ನು ಬಂಗಾಲದ ಹುಲಿ ಅಂತೇಳಿ ನಾವು ಕರೆದೇ ಕರಿತೀವಿ ಆದರೆ ಇಲ್ಲಿ ಯಾವ ಗವರ್ನರ್ ಜನ್ರಲ್ಗೆ ಇತ್ತದು ಸೊ ಇಟ್ ಈಸ್ ನಾಟ್ The Indian scholars, but it is the British scholars who have called that uh, Governor General as the Tiger of Bengal, and it was uh, Lord Wellesley. is the Tiger of Bengal. The British historians like P. Roberts, Lawrence Yuro, and Bangalada Huli and So Wellesley is having this mainly the title. The Mughal Emperor called as Rangila. ಯಾವ ಮೊಘಲ ಚಕ್ರವರ್ತಿಯನ್ನು ರಂಗೀಲಾ ಅಂಥೇಳಿ ಈ ಒಂದು ಕರೆದಿದ್ದಾರೆ ವಿದ್ಯಾರ್ಥಿಗಳೇ ನೀವು ಇದನ್ನು ಗಮನಿಸಿದರೆ ಹಿಂದಿನ ಒಂದು ಕೌನ್ ಬನೆಗಾ ಕರೋಡ್ ಇದನ್ನು ಐವತ್ತು ಲಕ್ಷಕ್ಕೆ ಇದ್ದಂಥ ಪ್ರಶ್ನೆ ಆಗಿತ್ತು ದಿಸ್ ವಾಸ್ ಫಾರ್ ಫಿಫ್ಟಿ ಲ್ಯಾಕ್ಸ್ ದ ಕ್ವಶನ್ ಹಿಂದಿನ ಕೌನ್ ಬನೆಗ ಕರೋಡಪತಿಯಲ್ಲಿ ಯಾವ ಮೊಘಲ ಚಕ್ರವರ್ತಿಯನ್ನು ರಂಗೀಲಾ ಅಂತ ಹೇಳಿ ಕರೆಯಲಾಗಿದೆ ದ ವಿಚ್ ಮೊಘಲ್ ಎಂಪರರ್ ಈಸ್ ಕಾಲ್ಡ್ ಆಸ್ ದ ರಂಗೀಲಾ ದ್ಯಾರ್ ಸೊ ಬಹದ್ದೂರ್ ಶಾದಿ ಫಸ್ಟ್ ಸಿಯಾರ್ ಜಹಾಂದಾರ್ ಶಾಹ ಮೊಹಮ್ಮದ್ ಶಹ ಇದಕ್ಕೆ ಉತ್ತರ ಮೊಹಮ್ಮದ್ ಶಹ ಆಗಿದೆ ಯಾಕೆಂದರೆ ಅವನು ಹೆಚ್ಚಿನ ಸಮಯವನ್ನು ವಿಲಾಸ ಕಾರ್ಯದಲ್ಲಿ ಕಳೀತಾ ಇದ್ದನು ಅದಕ್ಕೆ ಅವನಿಗೆ ಆ ರೀತಿಯಾಗಿ ಕರೆಯಲಾಗಿದೆ ಅಲ್ಲೇ ಶತ್ರುಗಳು ಆಕ್ರಮಣ ಆಗಿದ್ದರೂ ಕೂಡ ಅವನು ಯಾವುದೇ ಈ ಒಂದು ಸಂರಕ್ಷಣೆಗೆ ಈ ಒಂದು ಕ್ರಮ ವಹಿಸಿಕೊಳ್ಳಲಿಲ್ಲ ಯಾವುದೇ ತನ್ನ ಸೈನ್ಯವನ್ನು ತೆಗೆದುಕೊಂಡು ಆ ಶತ್ರುಗಳನ್ನು ತಡೆಯಲು ಪ್ರಯತ್ನಿಸಲಿಲ್ಲ ಅದಕ್ಕೆ ಮೊಹಮ್ಮದ್ ಶಹ ಈಸ್ ಕಾಲ್ಡ್ ಆಸ್ ರಂಗೀಲಾ ಎ ವೆರಿ

ದೆಹಲಿಯನ್ನು ಪ್ರವೇಶಿಸಿದ್ದಾನೆ ಇಲ್ಲಿ ಮ ಇಲ್ಲಿ ನಾದಿರ್ ಶಾ ಆಗ ಮೊಹಮ್ಮದ್ ಶಾ ಕೊಟ್ಟಂಥ ಉತ್ತರ ಏನಂದರೆ ದೆಹಲಿಯನ್ನು ಪ್ರವೇಶಿಸಿದ್ದಾನೆ ಆದರೆ ಕೆಂಪು ಕೋಟೆವರೆಗೂ ಅವನು ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ ಅಂದರೆ ಅಷ್ಟೊಂದು ವಿಲಾಸ ಕಾರ್ಯದಲ್ಲಿ ತೊಡಗಿದ್ದವನು ಸೊ ಹಿ ವಾಸ್ ಇನ್ವಾಲ್ವ್ ಇನ್ ಸೋ ಮಚ್ ಹಿಯರ್ ದ ಪ್ಲೆಜರ್ ಆ್ಯಕ್ಟಿವಿಟೀಸ್ ಸೊ ಹಿ ಸೇಸ್ ದಟ್ ದೇ ಹ್ಯಾವ್ ಕಮ್ ಟು ಡೆಲಿ ಬಟ್ ಎಟ್ ದೇ ಹ್ಯಾವ್ ನಾಟ್ ಕಮ್ ಟು ದ ರೆಡ್ ಫೋರ್ಟ್ ಸೊ ವೇರ್ ಮೊಗ ಹಿಯರ್ ದ ಎಂಪರರ್ ಮೊಹಮ್ಮದ್ ಶಾ ವಾಸ್ ರಿಸೈಡಿಂಗ್ ಸೊ ಲೈಕ್ ದಿಸ್ ವಿ ಕಮ್ ಅಕ್ರಾಸ್

ಇದಕ್ಕೆ ಉತ್ತರ ಕಪೂರ್ ಸಿಂಗ್ ಆಗಿದೆ ಕಪೂರ್ ಸಿಂಗ್ ಹೂ ವಾಸ್ ದ ಫೌಂಡರ್ ಆಫ್ ದ ಸಿಖ್ ಪರ್ಟಿಕ್ಯುಲರ್ಲಿ ದ ರೂಲ್ ಇನ್ ಪಂಜಾಬ್ ಪಂಜಾಬದಲ್ಲಿ ಸಿಖ್ ಆಳಿಕೆ ಏಕೆಂದರೆ ಮುಂದೆ ಅಲ್ಲಿ ಹಿಂದೆ ಗುರು ಗೋವಿಂದ ಸಿಂಗ್ ಅವರ ಮರಣದ ನಂತರ ಆ ಗುರು ಪರಂಪರೆ ಅಲ್ಲಿಗೆ ಕೊನೆಗೊಂಡಿತು ನಂತರ ಸಿಖರ ರಾಜ್ಯದ ಸ್ಥಾಪನೆಗೆ ಈ ಒಂದು ಬುನಾದಿ ಹಾಕಿದವನು ಕಪೂರ್ ಸಿಂಗ್ ಆಗಿದ್ದಾನೆ ನಂತರ ಭವ್ಯವಾದಂಥ ಈ ಒಂದು ಸಿ ಇಲ್ಲಿ ಸಿಖ್ ಸಾಮ್ರಾಜ್ಯವನ್ನು ಕಟ್ಟಿದ್ದು ರಂಜಿತ್ ಸಿಂಗ್ ಆಗಿದ್ದಾನೆ ಆ ಸಿಖರ ಕೊನೆ ಈ ಒಂದು ಅರಸ ದಿಲೀಪ್ ಸಿಂಗ್ ಆಗಿದ್ದಾನೆ ಸೊ ದ್ಯಾಟ್ ಈಸ್ ದ ಹಿಸ್ಟ್ರಿ ಆಫ್ ದ ಸಿಕ್ಸ್ ಅದಕ್ಕೆ ಸಚ್ಚಾ ಪದಶ ಇದು ಬಿರದಿದ್ದದ್ದು ಕಪೂರ್ ಸಿಂಗನಿಗೆ ದ ರಿಯಲ್ ಎಂಪ್ರರ್ ಹಿ ಕಾಲ್ಸ್ ಹಿಮ್ಸೆಲ್ಫ್ ತಾನೇ ನಿಜವಾದ ಇಲೆ ಚಕ್ರವರ್ತಿ ಅಂತ ಘೋಷಣೆ ಮಾಡಿಕೊಳ್ತಾರೆ ಅಮಂಗ್ ದ ಫಾಲೋಯಿಂಗ್ ಹೂ ವಾಸ್ ಕಾಲ್ಡ್ ಲೋಕಹಿತವಾದಿ ಕೆಳಕಂಡ ನಾಯಕರಲ್ಲಿ ಯಾರನ್ನು ಲೋಕಹಿತವಾದಿ ಎಂದು ಕರೆಯಲಾಗಿದೆ ಜಿ ಜಿ ಅಗರ್ಕರ್ ಎನ್ ಡಿ ಪೇಟ್ಕರ್ ಎಮ್ ಎನ್ ನಾಡ್ಕರ್ಣಿ ಜಿ ಎಚ್ ದೇಶ್ಮುಖ್ ಜಿ ಹೆಚ್ ದೇಶ್ಮುಖ್ ಸೊ ವಿ ಫೈಂಡ್ ಜಿ ಎಚ್ ದೇಶಮುಖ್ ಗೋಪಾಲ್ ಹರಿ ದೇಶ್ಮುಖ್ ಇವರನ್ನು ಲೋಕಹಿತವಾದಿ ಅಂತ ಹೇಳಿ ಕರೀತಾರೆ ಕಾರಣ ಅವರು ಪ್ರಾರಂಭ ಮಾಡಿದಂಥ ಚಳವಳಿ ಏನಿದೆ ಅದಕ್ಕೆ ಲೋಕಹಿತವಾದಿ ಚಳವಳಿ ಅಂತ ಹೇಳ್ತಾರೆ ಪುಣೆಯಲ್ಲಿ ಅದು ಪ್ರಾರಂಭ ಆಗ್ತದೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಮಾಡಿದ್ದಾರೆ ಗೋಪಾಲ್ ಹರಿ ದೇಶ್ಮುಖ್ ದ ಮೇನ್ಲಿ ಸೋಷಿಯಲ್ ರಿಫಾರ್ಮರ್ ಹೂ ಸ್ಟಾರ್ಟೆಡ್ ದ ಲೋಕಹಿತವಾದಿ ಮೂಮೆಂಟ್ ಇನ್ ಪುಣೆ ಏಯ್ಟೀನ್ ಏಯ್ಟಿ ಫೋರ್ ಅದು ನಾವು ನೋಡ್ತೀವಿ ಅಲ್ಲಿ ಬರುವಂಥ ಘಟನೆ ಆಗಿದೆ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯಲ್ಲಿ ಆಧುನಿಕ ಭಾರತ ಇತಿಹಾಸದಲ್ಲಿ ಬರುವಂಥ ಇಲ್ಲೇ ನಾಯಕನಾಗಿದ್ದಾನೆ ಹೀ ಇಸ್ ಒನ್ ಆಫ್ ದ ಲೀಡರ್ ಆಫ್ ದ ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ ಗೋಪಾಲ್ ಹರಿ ದೇಶ್ಮುಖ್ ಹೂ ಸ್ಟಾರ್ಟೆಡ್ ದ ಮೂವ್ಮೆಂಟ್ ಕಾಲ್ ರಸ್ ಲೋಕಹಿತವಾದಿ ಲೋಕದ ಕಲ್ಯಾಣವೇ ಆ ಚಳವಳಿಯ ಗುರಿಯಾಗಿತ್ತು ಅದಕ್ಕೆ ಅವನಿಗೆ ಲೋಕಹಿತವಾದಿ ಅಂತ ಹೇಳಿ ಕೂಡ ಕರಿತಾರೆ ದ ಟೈಟಲ್ ಲಿಬ್ರೇಟರ್ ಆಫ್ ಇಂಡಿಯನ್ ಪ್ರೆಸ್ ವಾಸ್ ಗಿವನ್ ಟು ಕೆಳಕಂಡ ಯಾವ ಬ್ರಿಟಿಷ್ ಅಧಿಕಾರಿಗಳನ್ನು ಅಧಿಕಾರಿಯನ್ನು ಭಾರತದ ಪತ್ರಿಕಾದ ವಿಮೋಚಕ ಅಂಥೇಳಿ ಕರೆದಿದ್ದಾರೆ ಹೂ ಇಸ್ ಕಾಲ್ಡ್ ಎಸ್ ದ ಲಿಬ್ರೇಟರ್ ಆಫ್ ಇಂಡಿಯನ್ ಪ್ರೆಸ್ ಪತ್ರಿಕಾದ ವಿಮೋಚಕ ಅಂಥೇಳಿ ಯಾರನ್ನು ಕರೆದಿದ್ದಾರೆ ಇದರಲ್ಲಿ ರಿಪನ್ನೋ ವಿಲಿಯಂ ಬೆಂಟಿಕ್ನನ್ನು ಕರ್ಜನ್ ಅಥವಾ ಚಾರ್ಲ್ಸ್ ಮೆಟಾಕಾಫನನ್ನು ಇದಕ್ಕೆ ಉತ್ತರ ಚಾರ್ಲ್ಸ್ ಮೆಟಾಕಾಫ್ ಆಗಿದೆ ಹದಿನೆಂಟುನೂರ ಮೂವತ್ತೈದರಿಂದ ಹದಿನೆಂಟುನೂರ ಮೂವತ್ತಾರು ಚಾರ್ಲ್ಸ್ ಮೆಟಾಕಾಫ್ ಒಂದೇ ವರ್ಷ ಅವನ ಗವರ್ನರ್ ಜನರಲ್ ಆಗಿದ್ದನು ಹಿ ವಾಸ್ ಓನ್ಲಿ ಫಾರ್ ಒನ್ ಇಯರ್ ವಿಲಿಯಂ ಬೆಂಟಿಂಕ್ ಆದ ನಂತರ ಒಂದು ವರ್ಷ ಕಾಲ ಅವನು ಅಲ್ಲಿ ಗವರ್ನರ್ ಜನರಲ್ ಆಗಿದ್ದನು ಆ ಸಂದರ್ಭದಲ್ಲಿ ಭಾರತದ ಪತ್ರಿಕೆಗಳ ಮೇಲೆ ಇದ್ದಂಥ ಎಲ್ಲ ನಿರ್ಬಂಧನೆಗಳನ್ನು ತೆಗೆದುಹಾಕಿದನು

ಭಗತ್ ಸಿಂಗ್ ಅವರನ್ನು ಅಥವಾ ಚಂದ್ರಶೇಖರ್ ಆಜಾದ್ ಅವರನ್ನು ಸುಭಾಷ್ ಚಂದ್ರ ಬೋಸ್ ಅವರನ್ನು ಅಥವಾ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರನ್ನು ಉತ್ತರ ಅಲೆ ಸುಭಾಷ್ ಚಂದ್ರ ಬೋಸ್ ಆಗಿದೆ ಸುಭಾಷ್ ಚಂದ್ರ ಬೋಸ್ ಅವರನ್ನು ಇಲ್ಲೇ ಪ್ರಿನ್ಸ್ ಆಫ್ ಪೆಟ್ರಿಯಾಟ್ಸ್ ಅಂತ ಹೇಳಿ ಕರೀತಾರೆ ದೇಶಭಕ್ತದಲ್ಲೇ ಅಲೆ ಅವನು ರಾಜಕುಮಾರ ಇದನ್ನು ಕರೆದದ್ದು ಯಾರು ಕೂಡ ನಿಮಗೆ ಗೊತ್ತಿರಲಿ ಮಹಾತ್ಮ ಗಾಂಧೀಜಿಯವರು ಕರೆದಿದ್ದಾರೆ ದಿಸ್ ವರ್ಲ್ಡ್ ವಾಸ್ ಅಟರ್ಡ್ ಬೈ ಮಹಾತ್ಮ ಗಾಂಧೀಜಿ ಹೀ ಈಸ್ ಅ ಪ್ರಿನ್ಸ್ ಅಮಂಗ್ ದ ಪೆಟ್ರಿಯಾಟ್ಸ್ ದೇಶಭಕ್ತರಲ್ಲಿ ಅವನು ರಾಜಕುಮಾರ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲೇ ಮಹಾತ್ಮ ಗಾಂಧೀಜಿಯವರನ್ನು ನಮ್ಮ ದೇಶದ ರಾಷ್ಟ್ರಪಿತ ಅಂತ ಹೇಳಿ ಕರೆದಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಕಾಲ್ಡ್ ಗಾಂಧೀಜಿ ಆ್ಯಸ್ ಅವರ್ ದಿ ಫಾದರ್ ಆಫ್ ನೇಷನ್ ಇದು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇರುವಂಥ ಬಿರದ್ದು ದೇಶ ಬಂಧು ವಾಸ್ ದ ಟೈಟಲ್ ಗಿವನ್ ಟು ದೇಶ ಬಂಧು ಇದು ಕೆಳಗಿನ ಯಾರು ಬಿರದಾಗಿತ್ತು ಜವಾಹರ್ಲಾಲ್ ನೆಹರು ಚಿತ್ರಂಜನ್ ದಾಸ್ ಎಮ್ ಎನ್ ರಾಯ್ ಬಿ ಜಿ ತಿಲಕ್ ಬಾಲ್ಗಂಗಾಧರ್ ತಿಲಕ್ ಯಾರಿಗೆ ಈ ಬಿರುದಿತ್ತಂದರೆ ಅಲ್ಲಿ ನಾವು ನೋಡ್ತೀವಿ ಸಿ ಆರ್ ದಾಸ್ ಚಿತ್ರರಂಜನ್ ದಾಸ್ ಇವರನ್ನು ದೇಶ ಬಂಧು ಕರಿತಾ ಇದ್ದರು ಹಿ ವಾಸ್ ಕಾಲ್ಡ್ ಅಸ್ ದೇಶ ಬಂಧು ಚಿತ್ರರಂಜನ್ ದಾಸ್ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ ಚಿತ್ರರಂಜನ್ ದಾಸ್ ಅವರು ಮುಂದೆ ನಿಮಗೆ ಗೊತ್ತಿದ್ದಾಗೆ ಸ್ವರಾಜ್ ಪಕ್ಷದ ಸ್ಥಾಪಕರು ಕೂಡ ಆಗ್ತಾರೆ ಮೋತಿಲಾಲ್ ನೆಹರು ಅವರು ಕೂಡ ಸೇರಿಕೊಂಡು ಸ್ವರಾಜ್ ಪಕ್ಷ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಅದು ವಿಷಯ ಗೊತ್ತಿರಲಿ ಆದರೆ ಚಿತ್ರರಂಜನ್ ದಾಸ್ ಅವರು ಇವರು ಮುಂದೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ರಾಜಕೀಯ ಗುರು ಆಗಿದ್ದಾರೆ ಹೀ ಈಸ್ ಅ ದ ಟೀಚರ್ ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಎಕ್ಸೆಪ್ಟೆಡ್ ಚಿತ್ರರಂಜನ್ ದಾಸ್ ಆ್ಯಸ್ ಇಸ್ ಪೊಲಿಟಿಕಲ್ ಟೀಚರ್ ಹೇಗೆ ಮಹಾತ್ಮ ಗಾಂಧೀಜಿಯವರು ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನು ಒಪ್ಪಿಕೊಂಡಿದ್ದರು ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರು ಚಿತ್ರರಂಜನ್ ದಾಸ್ ಅವರನ್ನು ಇಲ್ಲೇ ತಮ್ಮ ಗುರು ರಾಜಕೀಯ ಗುರು ಅಂತ ಹೇಳಿ ಒಪ್ಪಿಕೊಂಡದ್ದು ಅದಕ್ಕೆ ಸಿ ಆರ್ ದಾಸ್ ಇದಕ್ಕೆ ಉತ್ತರ ಇಲ್ಲಿ ಅವರಿಗೆ ದೇಶ ಅಂತ ಅಂಥೇಳಿ ಕರೆಯಲಾಗಿದೆ ನೈಟಿಂಗೇಲ್ ಟೈಟಲ್ ವಾಸ್ ಗಿವನ್ ಟು ಅನಿಬೆಸನ್ ಸಿಸ್ಟರ್ ನಿವೇದಿತಾ

ಇವರೆಲ್ಲರೂ ಕ್ರಾಂತಿಕಾರಿಗಳಾಗಿದ್ದಾರೆ ಆಲ್ ಆರ್ ರೆವಲ್ಯೂಷನರೀಸ್ ಆದರೆ ಇದರಲ್ಲಿ ಇಲ್ಲೇ ಭಾರತದ ಕ್ರಾಂತಿಯ ಜನನಿ ಅಂತ ಹೇಳಿ ಯಾರಿಗೆ ಕರೆದಿದ್ದಾರೆ ಅದು ಮ್ಯಾಡಮ್ ಬಿಕಾಜಿ ಕ್ಯಾಮಾಗೆ ಮ್ಯಾಡಮ್ ಬಿಕಾಜಿ ಕ್ಯಾಮ ಪ್ಯಾರಿಸ್ನಲ್ಲಿದ್ದು ನಮ್ಮ ಕ್ರಾಂತಿಕಾರಿಗಳಿಗೆ ಈ ಒಂದು ಸ್ಫೂರ್ತಿಯನ್ನು ನೀಡಿದಂಥ ಮಹಿಳೆ ಶಿ ವಾಸ್ ಸ್ಟೇಂಗ್ ಇನ್ ಪ್ಯಾರಿಸ್ ಆ್ಯಂಡ್ ಶಿ ಎನ್ಕರೇಜ್ಡ್ ದ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಯಾರ್ ಇನ್ ಇಂಡಿಯಾ ಅಲ್ಲಿ ಮ್ಯಾಡಮ್ ಕ್ಯಾಮ ಬಿಕಾಜಿ ಕ್ಯಾಮ ಅಂತ ಹೇಳಿ ಬರ್ತಾರೆ ಇನ್ನೊಂದು ಅವಳಿಗೆ ಇರುವಂಥ ಗೌರವ ಅಂದರೆ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನು ವಿದೇಶಿ ಮಣ್ಣಿನಲ್ಲಿ ಹಾರಿಸಿದ ಗೌರವ ಮ್ಯಾಡಮ್ ಕ್ಯಾಮಾಗೆ ಇದೆ ಶಿ ಇಸ್ ದ ಫಸ್ಟ್ ಲೇಡಿ ಟು ಹಾಯ್ಸ್ಟ್ ದ ಇಂಡಿಯನ್ ಟ್ರೈಕಲರ್ ಆನ್ ಎ ಫಾರಿನ್ ಸಾಯಿಲ್ ಹಾಗೇ ಅಲ್ಲಿ ಪ್ಯಾರಿಸ್ನಲ್ಲಿದ್ದಾಗ ಉಳಿದ ಯುರೋಪ ದೇಶಗಳಿಗೆ ತನ್ನ ಈ ಒಂದು ಭಾರತದ ಮೇಲೆ ಬ್ರಿಟಿಷರು ಹೆಂಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸಲು ಒಂದೇ ಮಾತ್ರಮ್ ಅಂಥೇಳಿ ಒಂದು ಪತ್ರಿಕೆಯನ್ನು ಕೂಡ ಹೊರಡಿಸ್ತಾಳೆ ಅವಳು ಅದಕ್ಕೆ ಮ್ಯಾಡಮ್ ಕ್ಯಾಮದ ಕೊಡುಗೆ ಭಾಳ ಇದೆ ಅದಕ್ಕೆ ನಾವು ನೋಡ್ತೀವಿ ಅವಳನ್ನು ಭಾರತದ ಕ್ರಾಂತಿಯ ಜನನಿ ಎಂದು ಕರೆಯಲಾಗಿದೆ ಶೀ ಈಸ್ ಕಾಲ್ಡ್ ಆಸ್ ದ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಸೊ ಇಟ್ ಈಸ್ ಮ್ಯಾಡಮ್ ಕ್ಯಾಮ ಬಾದಶಾ ಖಾನ್ ವಾಸ್ ದ ಟೈಟಲ್ ಆಫ್ ವಿಚ್ ಫ್ರೀಡಮ್ ಫೈಟರ್ ಕೆಳಕಂಡ ಯಾವ ಸ್ವಾತಂತ್ರ್ಯ ಹೋರಾಟಗಾರನೇ ಬಿರದಾಗಿತ್ತು ಬಾದಶಾ ಖಾನ್ ಮೌಲಾನಾ ಆಜಾದ್ ಮೊಹಮ್ಮದ್ ಅಲಿ ಜಿನ್ನಾ ಖಾನ್ ಅಬ್ದುಲ್ ಗಫಾರ್ ಖಾನ್ ಇಲ್ಲೇ ಬದ್ರುದ್ದೀನ್ ತ್ಯಾಬ್ಜಿ ಯಾರದು ಇದು ಬಾದಶಾ ಖಾನ್ ಬಿರದವಾಗಿತ್ತು

ಟು ಗೆಟ್ ದ ಆನರ್ ಆಫ್ ಭಾರತ ರತ್ನ ಭಾರತ ರತ್ನದ ಗೌರವ ಮೊದಲಿಗೆ ವಿದೇಶಿಯರಿಗೆ ನೀಡಿದಂಥ ಗೌರವ ಅದು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ಆಗಿದೆ ದಟ್ ಇಸ್ ಹಿಯರ್ ದ ಥಿಂಗ್ ಟು ಬಿ ರಿಮೆಂಬರ್ಡ್ ಸೊ ಬಾದ ಖಾನ್ ವಾಸ್ ದ ಟೈಟಲ್ ಆಫ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಪ್ರತಿಮ ವೀರ ವಾಸ್ ದ ಟೈಟಲ್ ಅಪ್ರತಿಮ ವೀರ ಇದು ಯಾರ ಬಿರದಾಗಿತ್ತು ಅಪ್ರತಿಮ ಇದು ನಮ್ಮ ಕರ್ನಾಟಕದ ಚರಿತ್ರೆಗೆ ಇಲ್ಲಿ ಬಂದಿದ್ದೀನಿ ವಿ ಹ್ಯಾ ಕಮ್ ಟು ಕರ್ನಾಟಕ ಹಿಸ್ಟ್ರಿ ಅಪ್ರತಿಮ ವೀರ ಚ ಇಲೆ ಯಾರ ಬಿರದಾಗಿತ್ತು ಎರಡನೇ ಪುಲಕೇಶಿ ಕೃಷ್ಣದೇವರಾಯ ಅಮೋಘ ವರ್ಷ ಚಿಕ್ಕ ಒಡೆಯರ್ ಇದು ಬಿರುದಿದ್ದದ್ದು ಚಿಕ್ಕ ದೇವರಾಜ ಒಡೆಯರ್ನಿಗೆ ಚಿಕ್ಕದೇವರಾಜ ದೇವರಾಜ ಒಡೆಯರ್ ಮರಾಠರನ್ನು ಸೋಲಿಸಿದ ನಂತರ ಈ ಬಿರದನ್ನು ತೆಗೆದುಕೊಳ್ತಾನೆ ಬಟ್ ದ ಟೈಟಲ್ ಈಸ್ ವೆರಿ ಲಾಂಗ್ ಐ ಹ್ಯಾವ್ ಜಸ್ಟ್ ಕಟ್ ಶಾರ್ಟ್ ದ ಟೈಟಲ್ ಆ್ಯಸ್ ಅಪ್ರತಿಮ ವೀರ ಆದರೆ ಅದರ ಪೂರ್ತಿ ಬಿರುದನ್ನು ನೋಡಿದರೆ ಅಲೆ ಅಪ್ರತಿಮ ವೀರ ಮಹಾರಾಷ್ಟ್ರ ಭೂಪಾಲ ಜಲರಿಪು ಅಂಥೇಳಿ ಅವನು ಬಿರುದನ್ನು ತೆಗೆದುಕೊಳ್ತಾನೆ ಮಹಾರಾಷ್ಟ್ರ ಭೂಪಾಲ ಜಲರಿಪು ಅಪ್ರತಿಮ ವೀರ ಮಹಾರಾಷ್ಟ್ರ ಭೂಪಾಲ ಜಲರಿಪು ಮರಾಠರ ಮೇಲೆ ವಿಜಯ ಸಾಧಿಸಿದ ನಂತರ ಅವನ್ನ ತೆಗೆದುಕೊಂಡಂಥ ಬಿರೋದಾಗಿತ್ತು ಇಟ್ ಈಸ್ ಆಫ್ಟರ್ ಹಿ ಗೇನ್ಸ್ ದ ವಿಕ್ಟ್ರಿ ಓವರ್ ದ ಮರಾಠಾಸ್ ದ್ಯಾಟ್ ಈಸ್ ಹಿಸ್ ಟೈಟಲ್ ಸಿಕ್ಸ್ಟೀನ್ ಸೆವೆಂಟಿ ಸೆವೆನ್ ಆ್ಯಂಡ್ ಸಿಕ್ಸ್ಟೀನ್ ಸೆವೆಂಟಿ ಟು ಹಿಯರ್ ಮೇ ವಾಟ್ ವಿ ಹ್ಯಾವ್ ಮೇನ್ಲಿ ದಿಸ್ ಯರ್ ಚಿಕ್ಕದೇವರಾಜ ಒಡೆಯರ್ ಸಿಕ್ಸ್ಟೀನ್ ಹಿಯರ್ ದ ಮೇನ್ಲಿ ದ ಥಿಂಗ್ ಚಿಕ್ಕದೇವರಾಜ್ ಒಡೆಯರ್ ಹಿ ಗೇನ್ಡ್ ದ ವಿಕ್ಟ್ರಿ ಓವರ್ ದಿ ಮರಾಠಾಸ್ ಮರಾಠರ ಮೇಲೆ ಅವನ ವಿಜಯ ಸಾಧಿಸಿದ್ದಕ್ಕಾಗಿ ಈ ಬಿರದು ಬರ್ತದೆ ಸಿಕ್ಸ್ಟೀನ್ ಸೆವೆಂಟಿ ಸೆವೆನ್ ಮತ್ತು ಸಿಕ್ಸ್ಟೀನ್ ಏಯ್ಟಿ ಟೂ ಅಲ್ಲಿ ಅವನ ಈ ಬಿರದು ತೆಗೆದುಕೊಳ್ತಾನೆ ಅಪ್ರತಿಮ ವೀರ ಮಹಾರಾಷ್ಟ್ರ ಭೂಪಾಲ ಜಲರಿಪು ಚಿಕ್ಕದೇವರಾಜ ಒಡೆಯರ ದ ಟೈಟಲ್ ಕೃಷ್ಣದೇವರಾಯ ಹ್ಯಾಡ್ ವಿಜಯನಗರದ ಅರಸನಾದ ಕೃಷ್ಣದೇವರಾಯನಿಗೆ ಯಾವ್ದು ಬಿರದಿತ್ತು ಈ ಕೆಳಕಂಡ ಬಿರುದುಗಳಲ್ಲಿ ಅವನ ಬಿರುದು ಯಾವುದಾಗಿತ್ತು ಆಂಧ್ರ ಕವಿ ಪಿತಾಮಹ ಆಂಧ್ರ ಭೋಜ ಆಂಧ್ರ ಜಾತ್ಯ ಆಂಧ್ರಪತಿ ಸೊ ದೀಸ್ ಆರ್ ದ ಟೈಟಲ್ಸ್ ವಿಚ್ ಹ್ಯಾ ಗಿವನ್ ಯು ಆಂಧ್ರ ಕವಿ ಪಿತಾಮಹ ನೋಡಿದರೆ ಇದು ಅಲ್ಲಸಾನಿ ಪೆದ್ದಣ್ಣನಿಗೆ ಇತ್ತು ಅಲ್ಲಸಾನಿ ಪೆದ್ದಣ್ಣ ವಾಸ್ ಒನ್ ಆಫ್ ದಿ ಅಷ್ಟ ದಿಗ್ಗಜಾಜ್ ಆಫ್ ಕೃಷ್ಣದೇವರಾಯಸ್ ಕೋರ್ಟ್ ಕೃಷ್ಣದೇವರಾಯನ ಆಸ್ಥಾನದ ಎಂಟು ಮಹಾ ತೆಲುಗು ವಿದ್ವಾಂಸರಲ್ಲಿ ಅಲ್ಲಸಾನಿ ಪೆದ್ದಣ್ಣನು ಕೂಡ ಬಂದ ಅವನಿಗೆ ಇದ್ದಂಥ ಬಿರುದು ಆಂಧ್ರ ಕವಿ ಪಿತಾಮಹ ಕೃಷ್ಣದೇವರಾಯನಿಗೆ ಇದ್ದಂಥ ಬಿರುದು ಆಂಧ್ರ ಭೋಜ ಕೃಷ್ಣದೇವರಾಯ ಹ್ಯಾಡ್ ದ ಟೈಟಲ್ ಆ್ಯಸ್ ಆಂಧ್ರ ಭೋಜ ಆಂಧ್ರ ಭೋಜ ಕೃಷ್ಣದೇವರಾಯನ ಬಿರುದಾಗಿತ್ತು ಯಾಕಂದರೆ ತೆಲುಗು ಭಾಳ ಪ್ರಚಿತ್ತವಾಗಿತ್ತು ಮತ್ತು ತೆಲುಗುಗೆ ಭಾಳಷ್ಟು ಅವನು ಈ ಒಂದು ಇಲೆ ಪ್ರೋತ್ಸಾಹವನ್ನು ಕೊಟ್ಟದ್ದು ಸ್ವತಃ ಅವನು ತೆಲುಗು ವಿದ್ವಾಂಸನಾಗಿದ್ದನು ಅದಕ್ಕೆ ಅವನು ಇಲೆ ಆಂಧ್ರ ಭೋಜ ಎಂದು ಬಿರುದನ್ನು ಧರಿಸಿದ್ದಾನೆ ಆಂಧ್ರ ಭೋಜ ಇಸ್ ದ ಟೈಟಲ್ ಆಫ್ ಕೃಷ್ಣದೇವರಾಯ್ ಆಂಧ್ರ ಜಾತ್ಯ ಇದು ಶಾತವಾನ ಮನತನದ ಸ್ಥಾಪಕನಾದ ಸೀಮುಖನ ಬಿರದಾಗಿತ್ತು ಆಂಧ್ರಪತಿ ಅಂತ ಹೇಳಿ ಕೂಡ ಈ ಒಂದು ಶಾತವಾಹನರನ್ನು ಪುರಾಣಗಳಲ್ಲಿ ಗಮನಿಸ್ಬೋದು ಆಂಧ್ರಭೃತ್ಯ ಆಂಧ್ರಪತಿ ಅಂತ ಹೇಳಿ ಅವರನ್ನು ಕರೆಯಲಾಗಿದೆ ಶಾತವಾಹನರನ್ನು ಅಲ್ಲಿ ಕರೆಯಲಾಗಿದೆ ಸೊ ದ್ಯಾಟ್ ಈಸ್ ಹೌ ವಿ ಹ್ಯಾವ್ ದೀಸ್ ಟೈಟಲ್ಸ್ ಇದು ಕೃಷ್ಣದೇವರಾಯನ ಬಿರದು ಆಂಧ್ರ ಭೋಜವಾಗಿದೆ ಉಭಯ ಲೋಕಾದೇಶ್ವರ ವಾಸ್ ದ ಟೈಟಲ್ ಬೋರ್ನ್ ಬಾಯ್ ಉಭಯ ಲೋಕಾದೇಶ್ವರ ಇದು ಯಾರ ಬಿರದಾಗಿತ್ತು ಶಿವಪ್ಪ ನಾಯಕಂದು ಮದಕರಿ ನಾಯಕ ಇದು ದೋಂಡಿಯಾ ವಾಗ್ ಚಿಕ್ಕದೇವರಾಜ್ ಒಡಿಯರ್ ಇದಕ್ಕೆ ಉತ್ತರ ಇಲೆ ಧೋಂಡಿಯಾ ವಾಗ್ ಟೀಪು ಸುಲ್ತಾನನ ಮರಣದ ನಂತರ ಬ್ರಿಟಿಷರ ವಿರುದ್ಧ ಶಸ್ತ್ರ ಬಂಡಾಯವನ್ನು ಮುಂದುವರೆಸಿದಂಥ ಮರಾಠ ನಾಯಕ ಇಲೆ ದೋಂಡ್ಯ ವಾಗ್ ಆಗಿದ್ದನು ಅವನ ಮೊದಲ ಹೆಸರು ಪವಾರ್ ಪವಾರಾಗಿತ್ತು ಆದರೆ ಅವನು ಈ ಬಿರುದನ್ನು ತೆಗೆದುಕೊಳ್ತಾನೆ ವಾಗ್ ಅಂತೇಳಿ ಅಂದರೆ ಇಲೆ ಹುಲಿ ಸೊ ಹಿ ಕಾಲ್ಸ್ ಹಿಮ್ಸೆಲ್ಫ್ ಆ್ಯಸ್ ಎ ಟೈಗರ್ ಧೋಂಡಿಯಾ ವಾಗ್ ದಾವಣಗೆರೆಯಲ್ಲಿ ಚನ್ನಗಿರಿಯನ್ನು ತನ್ನ ಮುಖ್ಯ ಕೇಂದ್ರವಾಗಿ ಮಾಡಿಕೊಂಡು ಉಭಯ ಲೋಕಾದೇಶ್ವರ ಎರಡು ಲೋಕದ ಒಡೆಯ ಅಂಥೇಳಿ ಅವನ ಬೆರದನ್ನು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಶಸ್ತ್ರ ಬಂಡಾಯವನ್ನು ಪ್ರಾರಂಭ ಮಾಡ್ತಾನೆ ಹಿ ರೇಜಸ್ ದ ಆರ್ಮ್ಡ್ ರಿವೋಲ್ಟ್ ಅಗ್ನೆಸ್ ದ ಬ್ರಿಟಿಷರ್ಸ್ ಫ್ರಾಮ್ ಅ ಚನ್ನಗಿರಿ ಇನ್ ದಾವಣಗೆರೆ ಡಿಸ್ಟ್ರಿಕ್ಟ್ ಆಫ್ಟರ್ ದ ಡೆತ್ ಆಫ್ ಅ ಟಿಪು ಸುಲ್ತಾನ್ ಟಿಪು ಸುಲ್ತಾನ್ ಮರಣದ ನಂತರ ಹಿ ವಾಸ್ ಎ ಮರಾಠ ಚೀಫ್ ಆ್ಯಂಡ್ ಟೇಕಿಂಗ್ ದ ಟೈಟಲ್ ಉಭಯ ಲೋಕಾದೇಶ್ವರ ದ ಲಾರ್ಡ್ ಆಫ್ ದ ಟೂ ವರ್ಲ್ಡ್ಸ್ ಸೊ ಉಭಯ ಅಂದರೆ ಎರಡು ಎರಡು ಲೋಕದ ಒಡೆಯ ಅಂತ ಹೇಳಿ ಬಿರುದನ್ನು ಧರಿಸಿ ಅವನ ಹೋರಾಟವನ್ನು ನಡೆಸ್ತಾನೆ ದ್ಯಾಟ್ ಈಸ್ ಯರ್ ವಾಟ್ ವಿ ಹ್ಯಾವ್ ಅಟ್ ಧೋಂಡಿಯಾ ವಾಗ್ ದ ಟೈಟಲ್ ಆಫ್ ಹೈದರ್ ಅಲಿ ಹೈದರ್ ಅಲಿಯ ಬಿರುದು ಯಾವುದಾಗಿತ್ತು ಕೆಳಕಂಡದ್ದು ಕಾರ್ಯಕರ್ತ ಫತೆ ಬಹದ್ದೂರ್ ಖಾನ್ ಬಹದ್ದೂರ್ ಫತೆ ಖಾನ್ ಯಾರು ಬಿರುದಾಗಿತ್ತು ವಿಚ್ ವಾಸ್ ದ ಟೈಟಲ್ ಬೋರ್ನ್ ಬೈ ಹೈದರ್ ಅಲಿ ಹೈದರ್ ಅಲಿಗೆ ಯಾವುದು ಬಿರದಿತ್ತು ಇದಕ್ಕೆ ಉತ್ತರ ಫತೆ ಬಹದ್ದೂರ್ ಹೈದರ್ ಫತೇಹ್ ಬಹದ್ದೂರ್ ವಿಕ್ಟೋರಿಯಸ್ ಬ್ರೇವ್ ಹೈದರ್ ವಿಕ್ಟೋರಿಯಸ್ ಬ್ರೇವ್ ಹೈದರ್ ವಿಜಯಶಾಲಿ ಆದಂಥ ಶೂರ ಹೈದರ್ ಫತೆ ಅಂದರೆ ವಿಜಯಶಾಲಿ ವಿಜಯ ವಿಜಯವನ್ನು ಪಡೆದುಕೊಂಡಂಥ ಆ ಶೂರ ಬಹದ್ದೂರ್ ಅಂದರೆ ಶೂರ ಹೈದರ್ ಫತೆ ಯಾರು ಮೇನ್ಲಿ ಬಹದ್ದೂರ್ ಹೈದರ್ ಕಾರ್ಯಕರ್ತ ಅವನ ಅವನಿಗೆ ಕಾರ್ಯಕರ್ತ ಅಂತ ಹೇಳಿ ಕೂಡ ಕರಿತಾ ಇದ್ದರು ಕಾರ್ಯಕರ್ತ ಯಾಕಂದರೆ ಅವನು ಮೈಸೂರದ ಆಡಳಿತವನ್ನು ನೋಡಿಕೊಳ್ತಾ ಇದ್ದ ಹಿ ವಾಸ್ ಲುಕಿಂಗ್ ಆಫ್ಟರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಮೈಸೂರು ಹಿ ಕಾಲ್ಸ್ ಹಿಮ್ಸೆಲ್ಫ್ ಆಲ್ಸೋ ಕಾರ್ಯಕರ್ತ ಆದರೆ ಅದು ಬಿರುದಲ್ಲ ಅದು ಅವನ ಕಾರ್ಯವಾಗಿತ್ತು ಕಾರ್ಯವಾಗಿತ್ತದು ಇಟ್ ವಾಸ್ ಹಿಸ್ ಮೇನ್ಲಿ ರೆಸ್ಪಾನ್ಸಿಬಿಲಿಟಿ ಅವನ ಜವಾಬ್ದಾರಿ ಆಗಿತ್ತದು ಫತೆ ಬಹದ್ದೂರ್ ವಾಸ್ ಹಿಸ್ ಟೈಟಲ್ ಖಾನ್ ಬಹದ್ದೂರ್ ಇದು ಬ್ರಿಟಿಷರಿಗೆ ಬ್ರಿಟಿಷರ್ ಕಾಲದಲ್ಲಿ ನೀಡ್ತಾ ಇರುವಂಥ ಬಿರುದಾಗಿತ್ತು ಫತೇ ಖಾನ್ ವಾಸ್ ಒನ್ ಆಫ್ ದ ರೂಲರ್ ಆಫ್ ಇಂಡಿಯನ್ ಹಿಸ್ಟ್ರಿ ವಿಕಮ್ ಅಕ್ರಾಸ್ ಸೊ ಲೈಕ್ ದಿಸ್ ಹಿಯರ್ ಮೇನ್ಲಿ ಹೈದರ್ ಹೈದರಲಿ ಹ್ಯಾಡ್ ದಿಸ್ ಟೈಟಲ್ ಫತೆ ಬಹದ್ದೂರ್ ವಿಚ್ ವಾಸ್ ನಾಟ್ ದ ಟೈಟಲ್ ಆಫ್ ಚಿಕ್ಕದೇವರಾಜ ಒಡೆಯರ್ ಕೆಳಕಂಡ ಬಿರುದಗಳಲ್ಲಿ ಚಿಕ್ಕದೇವರಾಜ ಒಡೆಯರನ ಬಿರುದು ಯಾವುದಾಗಿರಲಿಲ್ಲ ನವಕೋಟಿ ನಾರಾಯಣ ರಾಜ ಜಗದ್ದೇವ್ ಮಹಾರಾಷ್ಟ್ರ ಭೂಪಾಲ ಜಲರಿಪು ಗಜ ಬೇಟೆಗಾರ ಈಗ ಅದನ್ನೇ ಹೇಳಿದ್ದೆ ನಿಮಗೆ ಗೈಲೆ ಮಹಾರಾಷ್ಟ್ರ ಭೂಪಾಲ ಜಲರಿಪು ಇದು ಚಿಕ್ಕದೇವರಾಜ ಒಡೆಯರನ್ನ ಬಿರದಾಗಿದೆ ರಾಜ ಜಗದ್ದೇವ್ ಚಿಕ್ಕದೇವರಾಜ ಒಡೆಯರನಿಗೆ ಔರಂಗಜೇಬ್ ಮೊಘಲ ಚಕ್ರವರ್ತಿ ಕೊಟ್ಟಂಥ ಅದು ಇಟ್ ವಾಸ್ ಗಿವನ್ ಬೈ ಮೊಘಲ್ ಎಂಪರರ್ ಔರಂಗಜೇಬ್ ರಾಜ ಜಗದ್ದೇವ್ ನವಕೋಟಿ ನಾರಾಯಣ ತನ್ನ ಖಜಾನೆಯಲ್ಲಿ ಒಂಬತ್ತು ಕೋಟಿಯನ್ನು ಸಂಗ್ರಹ ಮಾಡಿದ ಕಾರ್ಯ ಅಲ್ಲೇ ಚಿಕ್ಕದೇವರಾಜ ಒಡೆಯರನಿಗೆ ನವಕೋಟಿ ನಾರಾಯಣ ಅಂತ ಹೇಳಿ ಕೂಡ ಬಿರುದಿದೆ ಆದರೆ ಬೇಟೆಗಾರ ನಿಮಗೆ ಗೊತ್ತಿದ್ದಾಗೆ ವಿಜಯನಗರದ ಅರಸನಾದಂಥ ಎರಡನೇ ದೇವರಾಯನಿಗೆ ಇರದಂಥ ಅದು

ಈ ಒಂದು ಮುಖ್ಯವಾಗಿ ಕೇಳುವಂಥ ಬಿರುದುಗಳು ಯಾವಾಗಿವೆ ಅದು ಯಾಕೆ ತೆಗೆದುಕೊಂಡಿದ್ದಾರೆ ಆ ಬಿರುದುಗಳಿಗೆ ಕಾರಣ ಏನಿದೆ ಅವರ ಸಾಧನೆ ಏನಾಗಿದೆ ಅದನ್ನು ಕೂಡ ತಮಗೆ ಈ ಒಂದು ವಿಷಯವನ್ನು ಹೇಳಿದ್ದೇನೆ ಅದಕ್ಕೆ ಇದು ತಿಮ್ಮ ನಿಮ್ಮ ಪರೀಕ್ಷೆಗೆ ಸಿದ್ಧತೆಗೆ ಅನುಕೂಲ ಆಗಬಹುದು ಸಹಾಯಕ ಆಗಬೋದು ಅಂಥೇಳಿ ಭಾವಿಸುತ್ತಾ ಈ ನನ್ನ ಸೆಷನ್ನನ್ನು ಕೊನೆಗೊಳಿಸ್ತಾ ಇದ್ದೀನಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲೇ ನೋಡ್ತಾ ಇದನ್ನು ಮುಂದೆ ಇನ್ನೊಂದು ಮುಖ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ನಿಮಗೆ ಅಲ್ಲಿ ಎಫ್ ಡಿ ಎ ಮತ್ತು ಎಸ್ ಟಿ ಎ ಪರೀಕ್ಷೆಗೆ ಅನುಕೂಲ ಆಗುವಂಥ ಪ್ರಶ್ನೆಗಳನ್ನು ಗೈಲೆ ತೆಗೆದು ನಿಮ್ಮಿದರಿಗೆ ಮತ್ತೆ ಈ ಒಂದು ಚರ್ಚೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ